ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನವೆಂಬರ್ 20ನೇ ತಾರೀಕು ಭಾನುವಾರ 2022ನೇ ಇಸ್ವಿ ವೀಕ್ಷಕರೇ ಇಂದು ಏಕಾದಶಿ ಏಕಾದಶಿಯ ಪ್ರಯುಕ್ತ ಬೆಂಗಳೂರಿನ ಶ್ರೀನಗರದಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತರಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದೀವಿ ಬನ್ನಿ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಅಲ್ಲಿನ ಸ್ಥಳ ಪುರಾಣವನ್ನ ತಿಳ್ಕೊಂಡು ಬರೋಣ ಮಧುರವಯ್ಯಾ ನಿನ್ನ ನಾಮ ಮಧುರವಯ್ಯಾ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಮಧುರವಯ್ಯಾ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಏಳು ಗಿರಿಗಳೊಡೆಯ ಶ್ರೀನಿವಾಸ 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 ಕರುಣಿಸಯ್ಯ ಘನಶ್ಯಾಮ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಮನದೆಲ್ಲ ನೋವು ಕಳೆದಿವೆಯಂತೆ ಕೈವಲ್ಯ ನಿನ್ನ ಒಲುಮೆ ಹೊಂದಿರಲು ಸಾಕು ನಮ್ಮೆಲ್ಲ ಬದುಕು ಸಾಫಲ್ಯ ನಿನ್ನ ನೆನೆಯೇ ಮನದೆಲ್ಲ ನೋವು ಕಳೆದಿವೆಯಂತೆ ಕೈವಲ್ಯ ನಿನ್ನ ಒಲುಮೆ ಹೊಂದಿರಲು ಸಾಕು ನಮ್ಮೆಲ್ಲ ಬದುಕು ಸಾಫಲ್ಯ ನಿನ್ನ ದರ್ಶನದ ಭಾಗ್ಯ ಒಂದೇ ಎಣೆಯಿರದ ಸಿರಿಯು ಗೋವಿಂದ 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 ನಿನ್ನ ಚರಣಗಳ ಸೇವೆಯಿಂದ ನಾ ಕಂಡೆನು ಅಮಿತಾನಂದ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಕ್ಷೇತ್ರಗಳ ಕಂಡ ಪುಣ್ಯ ಫಲ ನಿನ್ನ ಗಿರಿಯಾತ್ರೆಯಿಂದ ಎಲ್ಲ ತೀರ್ಥಗಳ ಪರಮ ಬಲ ತಿರುಪತಿಯ ಸರಸಿನಿಂದ ಎಲ್ಲ ಕ್ಷೇತ್ರಗಳ ಕಂಡ ಪುಣ್ಯ ಫಲ ನಿನ್ನ ಗಿರಿಯಾತ್ರೆಯಿಂದ ಎಲ್ಲ ತೀರ್ಥಗಳ ಪರಮ ಬಲ ತಿರುಪತಿಯ ಸರಸಿನಿಂದ ಕೋಟಿ ದೈವಗಳ ಒಲುಮೆ ಬಲುಮೆಗಳು ಸಪ್ತಾದ್ರಿಯ ನೆಲದಲ್ಲಿ ಗೋವಿಂದಾ
ಲೋಕದೊಡೆಯ ಶ್ರೀನಿಧಿಯು ನೀನು ಮನೆ ಮಾಡಿದ ಈ ಗಿರಿಯಲ್ಲಿ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಏಳು ಗಿರಿಗಳೊಡೆಯ ಶ್ರೀನಿವಾಸ 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 ಕರುಣಿಸಯ್ಯ ಘನಶ್ಯಾಮ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಮಧುರವಯ್ಯ ನಿನ್ನ ನಾಮ ಪುಣ್ಯಭೂಮಿ ನಿನ್ನ ಧಾಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸಂತಾಪಘ್ನಂ ಸಕಲ ಜಗತಾಂಶಾಂಗ ಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೇ ಗುಚ್ಛ ಸಚ್ಚಾಯ ಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತೋಯ್ ಕಾಲಮೇಘಂ ದದರ್ಶಾಯ್ ಶ್ರೀರಾಮಾಯ ನಮಃ. ಶ್ರೀ ಶ್ರೀದೇವಿ ಭೂದೇವಿ ಸಹಿತಾಯ್ ಶ್ರೀ ವೆಂಕಟೇಶ್ವರಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಶ್ರೀನಗರದಲ್ಲಿದ್ದೇವೆ. ತುಂಬ ವಿಶೇಷವಾದಂತಹ ಶ್ರೀದೇವಿ ಭೂದೇವಿ ವೆಂಕಟೇಶ್ವರನ ಸನ್ನಿಧಾನವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾದಂತಹ ಲಕ್ಷಣ ಸಲಕ್ಷಣವಾಗಿರ್ತಕ್ಕಂತಹ ವೆಂಕಟೇಶ್ವರನ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಬಹಳ ವಿಶೇಷತೆ ಇದೆ ಸಾನ್ನಿಧ್ಯದಲ್ಲಿ, ಶಕ್ತಿ ಅಪಾರವಾಗಿದೆ. ಬರುವಂತಹ ಭಕ್ತಾದಿಗಳ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ವಿಶೇಷವಾದಂತಹ ಅಲಂಕಾರ ಪೂಜೆ ಪ್ರತಿನಿತ್ಯವೂ ನಡೀತಾ ಇರ್ತದೆ. ನೋಡಿ, ನೀವು ಸದಾಕಾಲದಲ್ಲೂ ಸಹಿತವಾಗಿ ತಿರುಪತಿಗೆ ಹೋಗ್ತಾ ಇರ್ತೀರಿ, ತಿರುಪತಿಯ ದರ್ಶನವನ್ನು ಮಾಡ್ತಾ ಇರ್ತೀರಿ, ತುಂಬ ಕಷ್ಟಪಡ್ತೀರಿ. ಆದರೆ ಸುಲಭವಾಗಿ ನೀವು ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಸನ್ನಿಧಾನದಲ್ಲಿ. ಹಾಗಂತ ತಿರುಪತಿಯ ತಿಮ್ಮಪ್ಪ ಬೇರೆ, ಇಲ್ಲಿಯ ವೆಂಕಟೇಶ್ವರನೇ ಬೇರೆ. ಅಲ್ಲಿ ಅವನಿಗೆ ವೆಂಕಟೇಶ್ವರಗಳ ಹೆಸರಿದ್ರೂ ಸಹಿತವಾಗಿ, ಆದರೆ ತಿರುಮಲದ ತಿಮ್ಮಪ್ಪ ಜಗತ್ ಪ್ರಸಿದ್ಧನಾಗಿರ್ತಕ್ಕಂಥವನು. ಇದು ಸಹಿತವಾಗಿ ಪ್ರಸಿದ್ಧಿಯೇ. ಇಲ್ಲಿ ಬರುವಂತಹ ಭಕ್ತಾದಿಗಳ ಎಲ್ಲ ಅಭೀಷ್ಟವೂ ಸಹಿತವಾಗಿ ನೆರವೇರ್ತದೆ. ಕಾರಣ, ಇಲ್ಲಿ ಶ್ರೀದೇವಿ ಮತ್ತು ಭೂದೇವಿ. ಇಲ್ಲಿ ಭೂದೇವಿ ಅಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಭೂಮಿ ಇದ್ದವರಿಗೆಲ್ಲ ಗೊತ್ತಾಗುತ್ತೆ ಭೂದೇವಿ ಅಂದರೆ ಯಾರು ಹೇಳಿ. ಪ್ರತಿನಿತ್ಯವೂ ಸಹಿತವಾಗಿ ನಾವು ಭೂಮಿಗೆ ಪಾದವನ್ನೂರುವಾಗ ಒಂದು ಮಂತ್ರವನ್ನು ಹೇಳ್ತೇವೆ. ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ತಾಯೇ, ನಾನು ನಿನ್ನ ಸನ್ನಿಧಾನದಲ್ಲಿದ್ದೇವೆ, ನಿನ್ನಲ್ಲಿ ಕಾಲನ್ನು ಊರ್ತಾ ಇದ್ದೇವೆ. ನೀನು ವಿಷ್ಣು ಪತ್ನಿ, ಕ್ಷಮಸ್ವಮೇ, ನನ್ನನ್ನು ಕ್ಷಮಿಸು, ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಶ್ರೀದೇವಿಯನ್ನು ಪ್ರಾರ್ಥನೆ ಮಾಡ್ತೇವೆ ಅಲ್ವೇ. ನಮಗೆ ಹಿರಿಯವರೆಲ್ಲ ಹೇಳಿಕೊಟ್ಟಿದ್ದಾರೆ, ಎದ್ದು ಬರುವಾಗ ಅಂಗೈಯನ್ನು ನೋಡಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ, ಈ ಶ್ಲೋಕವನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಎಷ್ಟು ಜನ ಹೇಳ್ತೀರೋ ಇಲ್ಲೋ ಗೊತ್ತಿಲ್ಲ. ಇದನ್ನು ನಿತ್ಯ ಪಠನ ಮಾಡುವುದರಿಂದ ನಮಗೆ ಸಿರಿದೇವಿಯ ದರ್ಶನವಾಗ್ತದೆ, ಶ್ರೀದೇವಿಯ ದರ್ಶನವಾಗ್ತದೆ. ಎಲ್ಲಿರ್ತಾಳೆ ಹೇಳಿ? ಕರಾಗ್ರೇ ವಸತೆ ಲಕ್ಷ್ಮೀ, ಕರದ ಅಗ್ರಭಾಗದಲ್ಲಿ ಇರ್ತಾಳಂತೆ ಸಿರಿದೇವಿ. ನೋಡಿ, ಹಣವನ್ನು ನಾವು ಎಣಿಸುವಾಗ, ಹಣವನ್ನು ಕೊಡುವಂತ ಕೇಳುವಾಗ, ಹಣ ಇದೆಯಾ ಅಂತ ನಾವು ಇದು ಮಾಡುವಾಗ ಏನು ಮಾಡ್ತೇವೆ ಹೇಳಿ? ಇದೇ ಭಾಗವನ್ನು ಟಚ್ ಮಾಡ್ತೇವೆ ಅಲ್ವಾ. ಇದು ಸಂಪತ್ತಿನ ಸ್ಥಾನ, ಸಿರಿಯ ಸ್ಥಾನ, ಶ್ರೀಸ್ಥಾನವಾಗಿರ್ತಕ್ಕಂಥದ್ದು. ಆ ಸಿರಿದೇವಿಯನ್ನು ತನ್ನ ಪಕ್ಕದಲ್ಲೇ ಇಟ್ಟುಕೊಂಡವನು ಯಾರು? ಶ್ರೀ ಮಹಾವಿಷ್ಣು. ಆದ್ದರಿಂದಲೇ ಅವನಿಗೆ ಅದ್ಭುತವಾದಂತಹ ಶಕ್ತಿ. ಸದಾಕಾಲದಲ್ಲೂ ಸಹಿತವಾಗಿ ನಾವು ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಕಾರಣ, ನಮ್ಮ ಜೀವನಕ್ಕೋಸ್ಕರವಾಗಿ, ಲಕ್ಷ್ಮಿ ಇಲ್ಲದೆ ನಮ್ಮ ಜೀವನ ನಡೆಯೋದಿಲ್ಲ. ಹಾಗಿದ್ದಾಗ ಆ ಸಿರಿದೇವಿ ಸದಾಕಾಲದಲ್ಲೂ ವಿಷ್ಣುವಿನ ಪಾದ ಮೂಲದಲ್ಲಿರ್ತಾಳೆ. ಪಾದವನ್ನು ಒತ್ತುತ್ತಾ ಸದಾಕಾಲದಲ್ಲೂ
ವಿಷ್ಣುವನ್ನ ಸಂತೈಸ್ತಾ ಇರತಕ್ಕಂತಹ ಅದ್ಭುತ ಶಕ್ತಿ ಇರತಕ್ಕಂತಹದ್ದು ಲಕ್ಷ್ಮೀದೇವಿಯಲ್ಲಿ. ಆದರೆ ನಾರಾಯಣ ಮಾತ್ರ ಲಕ್ಷ್ಮಿಯನ್ನ ಪಾದಮೂಲದಲ್ಲಿ ನೋಡ್ತಾ ಇಲ್ಲ, ತನ್ನ ಹೃದಯ ಕಮಲ ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದಾನಂತೆ. ಆದ್ದರಿಂದಲೇ ಲಕ್ಷಣವನ್ನು ನಾರಾಯಣನಿಗೆ ಲಕ್ಷಣವನ್ನು ಒದಗಿಸಿ ಕೊಟ್ಟವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ಅವನೇನು ಮಾಡಿದ್ದಾನೆ, ತನ್ನ ಎಡಭಾಗದಲ್ಲಿ ಲಕ್ಷ್ಮೀದೇವಿಯನ್ನು, ಬಲಭಾಗದಲ್ಲಿ ಭೂದೇವಿಯನ್ನು ಇಟ್ಟುಕೊಂಡು, ಅರ್ಥಾತ್ ಎರಡು ಜನ ಹೆಂಡಿರ ಗಂಡನಾಗಿರ್ತಕ್ಕಂತಹ ಮಹಾವಿಷ್ಣುವಿನ ದರ್ಶನ ಅರ್ಥಾತ್ ವೆಂಕಟೇಶ್ವರನ ದರ್ಶನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸದಾಕಾಲದಲ್ಲೂ ವೆಂಕಟೇಶ್ವರನ ದರ್ಶನ ಮಾಡುವಾಗ ನಾವು ಶ್ರೀನಿವಾಸನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಕಾರಣ ಯಾಕೆಂದರೆ ಶ್ರೀನಿವಾಸ ಅಲ್ಲಿ ಎಷ್ಟು ಎರಡು ಶಬ್ದಗಳಿದ್ದಾವೆ, ಶ್ರೀನಿವಾಸ. ಲಕ್ಷ್ಮೀದೇವಿ ಎಲ್ಲಿರ್ತಾಳೋ ಅಲ್ಲೇ ಶ್ರೀನಿವಾಸನೂ ಇರ್ತಾನಂತೆ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ನಮ್ಮ ಮನೆಯಲ್ಲಿ, ನಿವಾಸ ಅಂದರೆ ಮನೆ, ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ಶ್ರೀನಿವಾಸನ ದರ್ಶನ ನಿತ್ಯ ಆಗಬೇಕು, ವೆಂಕಟೇಶ್ವರನ ದರ್ಶನ ಆಗಬೇಕು. ವೆಂಕಟ ಈಶ್ವರ ಎರಡು ಶಬ್ದ ಇರತಕ್ಕಂಥದ್ದು. ಇಲ್ಲಿ ಶಿವಶಕ್ತಿಯನ್ನು ಮತ್ತು ವಿಷ್ಣು ಶಕ್ತಿಯನ್ನು ಹೊಂದಿರತಕ್ಕಂಥವನು ವೆಂಕಟೇಶ್ವರ. ಆ ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ಎರಡು ರೀತಿಯಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಂದು ಕ್ರಿಯೆ, ಎರಡು ಫಲ. ಒಂದು ದೇವರ ದರ್ಶನ, ಎರಡು ಫಲವನ್ನು, ಎರಡು ದೇವರ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಾವು ನಿತ್ಯವೂ ಸಹಿತವಾಗಿ ವೆಂಕಟೇಶ್ವರನ ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಎರಡು ದೇವತಾ ಶಕ್ತಿಯನ್ನು ಹೊಂದಿರತಕ್ಕಂತಹ, ಎರಡು ಫಲವನ್ನು ಕೊಡತಕ್ಕಂತಹ ವೆಂಕಟೇಶ್ವರನ ದರ್ಶನವನ್ನು ನಾವು ಪ್ರತಿನಿತ್ಯವೂ ಮಾಡ್ತೇವೆ ಹೇಳಾದರೆ ನಮ್ಮ ದೇಹದಲ್ಲಿ ವೆಂಕಟ ಅಂದ್ರೇನು, ಕಟ ಅಂದರೆ ದೋಷ, ವೆಂಕಟ ಅಂದರೆ ವಿಶಿಷ್ಟವಾದಂತಹ ದೋಷಗಳು ಯಾವುದು ಇದ್ದರೂ ಸಹಿತವಾಗಿ ಅದನ್ನು ಹರಣ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಸನ್ನಿಧಾನದಲ್ಲಿ. ಆದ್ದರಿಂದ ಸಾನ್ನಿಧ್ಯ ದೇವತೆಯಾಗಿರತಕ್ಕಂತಹ ಶ್ರೀದೇವಿ ಭೂದೇವಿ ಸಹಿತರಾದಂತಹ ವೆಂಕಟೇಶ್ವರನ ದರ್ಶನ ನಾವು ಇವತ್ತಿನ ದಿವಸ ಮಾಡಿಕೊಂಡಿದ್ದೇವೆ. ಅದರಲ್ಲೂ ಈ ದೇವರಿಗೆ ವಸಂತ ಕಲ್ಯಾಣ ವೆಂಕಟೇಶ್ವರ ಹೇಳುವಂತಹ ನಾಮಧೇಯ ಎಷ್ಟು ಅದ್ಭುತ ನೋಡಿ. ವಸಂತ ಕಾಲ ಬಂತು ಅಂದರೆ ಏನು, ವಸಂತ ಕಾಲ ಯಾರಿಗೆ ಪ್ರಿಯ ಹೇಳಿ? ಹೊಸತಾಗಿ ಮದುವೆಯಾದಂತಹ ದಂಪತಿಗಳಿಗೆ ವಸಂತ ಕಾಲ ಅತ್ಯಂತ ಪ್ರಿಯವಂತೆ. ಆದ್ದರಿಂದಲೇ ಸಾಧಾರಣವಾಗಿ ವಸಂತ ಕಾಲದಲ್ಲಿ ವಿಶೇಷವಾಗಿ ಪಶು ಪಕ್ಷಿಗಳಿಗೂ ಸಹಿತವಾಗಿ ನಲಿದಾಡ್ತಾ ಇರ್ತದೆ, ಮರಗಿಡಗಳೂ ಸಹಿತವಾಗಿ ಚಿಗುರು ಹೊಡಿತದೆ, ಮನುಷ್ಯನ ಜೀವನದಲ್ಲೂ ಒಳ್ಳೆಯ ಸದ್ಭಾವನೆಗಳು ಉಂಟಾಗ್ತದೆ ಅಂತೆ. ಆದ್ದರಿಂದ ವಸಂತ ಕಲ್ಯಾಣ ವೆಂಕಟೇಶ್ವರ ಎಷ್ಟು ಅದ್ಭುತವಾದಂತಹ ನಾಮಧೇಯ ನೋಡಿ. ಆದ್ದರಿಂದ ಆ ಕಲ್ಯಾಣ ಆಗದೇ ಇರುವವರಿಗೆ ಇಲ್ಲಿ ಬಂದು ಕಲ್ಯಾಣೋತ್ಸವವನ್ನು ಮಾಡಿಸುವುದರಿಂದ ಶೀಘ್ರ ವಿವಾಹ ಪ್ರಾಪ್ತಿ. ನಿಮಗೆ ಕಲ್ಯಾಣ ಆಗಿದೆಯೋ ಆಗ ನೀವು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳಿಂದ ಮಾಡುವುದರಿಂದ ನಿಮಗೆ ನಿತ್ಯ ಕಲ್ಯಾಣ ಪ್ರಾಪ್ತಿ, ಕುಟುಂಬದಲ್ಲಿ ಕಲ್ಯಾಣ ಪ್ರಾಪ್ತಿ ಉಂಟಾಗ್ತದೆ. ಅದು ಇಲ್ಲಿ ನಿತ್ಯ ಕಲ್ಯಾಣ ಹೇಳುವಾಗ ಒಂದು ಗಂಡ ಹೆಂಡತಿ ದಂಪತಿಗಳು ಸರಸ ಸಲ್ಲಾಪದಲ್ಲಿ ಸದಾಕಾಲದಲ್ಲೂ ನಲಿವನ್ನು ಹೊಂದುತ್ತಾ ಇರತಕ್ಕಂತಹ ಸನ್ನಿವೇಶವೇ ನಿತ್ಯ ಕಲ್ಯಾಣವಾಗಿರ್ತಕ್ಕಂಥದ್ದು. ಆ ನಿತ್ಯ ಕಲ್ಯಾಣವನ್ನು ಪಡೆಯುವುದಕ್ಕೋಸ್ಕರವಾಗಿ ವಸಂತ ವೆಂಕಟೇಶ್ವರನ, ವಸಂತ ಕಲ್ಯಾಣ ವೆಂಕಟೇಶ್ವರನ ದರ್ಶನವನ್ನು ನಾವು ಪ್ರತಿನಿತ್ಯವೂ ಮಾಡಬೇಕಾಗಿರ್ತಕ್ಕಂಥದ್ದು. ಅವನಿಗೆ ಅರ್ಚನೆಯನ್ನು ಮಾಡಿಸ್ಬೇಕು, ಅಭಿಷೇಕವನ್ನು ಮಾಡಿಸ್ಬೇಕು, ಪೂಜೆಯನ್ನು ಮಾಡಿಸ್ಕೊಳ್ಬೇಕು, ಜೊತೆಯಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ಕೊಳ್ಬೇಕು. ಧನುರ್ಮಾಸದಲ್ಲಂತೂ ಅತ್ಯಂತ ವಿಶೇಷವಂತಹ ಪೂಜೆ ಇರ್ತದೆ, ಶ್ರಾವಣ ಮಾಸದಲ್ಲಿ ವಿಶೇಷ ಅಲಂಕಾರ ಪೂಜೆ ಇರ್ತದೆ, ದೀಪೋತ್ಸವದ ಸಂದರ್ಭದಲ್ಲಿ ಕಾರ್ತೀಕ ಮಾಸದಲ್ಲಿ ಶರತ್ಕಾಲದಲ್ಲಿ ಸದಾಕಾಲದಲ್ಲೂ ದೀಪದಿಂದ ಅಲಂಕೃತವಾಗಿರತಕ್ಕಂತಹ ವೆಂಕಟೇಶ್ವರನ ದರ್ಶನ. ಇದೆಲ್ಲವೂ ಸಹಿತವಾಗಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಶ್ರೀನಗರದ ಬಸ್ ನಿಲ್ದಾಣದಲ್ಲಿ, ವಾಹನ ನಿಲ್ದಾಣದಲ್ಲಿ ಇರತಕ್ಕಂತಹ ದೇವಸ್ಥಾನ ಕಾಶಿ ವಿಶ್ವನಾಥನ ಸನ್ನಿಧಾನ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ಬನ್ನಿ ದರ್ಶನ ಮಾಡ್ಕೊಳ್ಳಿ. ಇಂದೂ ಸಹಿತವಾಗಿ ನೀವು ಮನೆಯಲ್ಲೇ ದರ್ಶನ ಮಾಡ್ಕೊಳ್ತಾ ಇದ್ದೀರಿ, ಅಲ್ಲಿಂದರೆ ವೆಂಕಟೇಶ್ವರನಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಮಾಡೋಣ, ರಕ್ಷೆಯನ್ನು ಸ್ವೀಕಾರ ಮಾಡೋಣ, ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಏಕಾದಶಿಯ ವಿಶೇಷತೆಯಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಸ್ವಾಮಿಗೆ ನಡೆಯುವಂತಹ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಏಕಾದಶಿಯ ವಿಶೇಷತೆಯಲ್ಲಿ ನಾವು ಬೆಂಗಳೂರು ಶ್ರೀನಗರದಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತರಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಸ್ವಾಮಿಗೆ ನಡೆಯುವಂತಹ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನ ತಿಳ್ಕೊಂಡು ಬರೋಣ.
ಆತ್ಮೀಯರೇ, ಈಗಾಗಲೇ ವೆಂಕಟೇಶ್ವರ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಿಸಿದ್ದಾಯಿತು, ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇವೆ. ಪ್ರಧಾನ ಅರ್ಚಕರು ಮಹಾಮಂಗಳಾರತಿಯನ್ನು ಮಾಡಿಸುವಾಗ ಒಂದು ಮಂತ್ರವನ್ನು ಹೇಳಿದರು, ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ತದ್ವಿಷ್ಣೋ ಪರಮಂ ಪದಗು ಸದಾ ಪಶ್ಯಂತೆ ಸೂರಯ ದಿವಿ ವಚಕ್ಷುರಾತತಂ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ವಿಷ್ಣುವಿನ ಪಾದಕಮಲವನ್ನು ನೋಡಬೇಕು ಅಂತ ಸದಾಕಾಲದಲ್ಲೂ ಸಹಿತವಾಗಿ ಸಿದ್ಧರು, ಸಾಧ್ಯರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಅಪ್ಸರಸೆಯರು, ದೇವಾನುದೇವತೆಗಳೆಲ್ಲರೂ ಸಹಿತವಾಗಿ ಕಾತುರದಿಂದ ಕಾಯ್ತಾ ಇರ್ತಾರಂತೆ. ಅದಕ್ಕೆ ನಿಜಪಾದ ದರ್ಶನ ಆಳುವಂತಹ ಹೆಸರು. ವಿಷ್ಣುವಿನ ಪಾದ ದರ್ಶನ ಅದ್ಭುತವಾಗಿರ್ತಕ್ಕಂತಹ ಕಡೆ. ವಿಷ್ಣುವಿನ ಪಾದದಲ್ಲಿ ಎಲ್ಲ ರೀತಿಯಾದಂತಹ ರೇಖೆಗಳು ಇದ್ದಾವಂತೆ. ಅಂದರೆ ಅರ್ಥಾತ್ ಜಗತ್ತನ್ನು ಪರಿಪಾಲಿಸುವಂತಹ ಶಕ್ತಿ ಇರತಕ್ಕಂತಹದ್ದು ವಿಷ್ಣುವಿನ ಪಾದಕಮಲದಲ್ಲಿ. ಅದರಿಂದಲೇ ದೇವಾನುದೇವತೆಗಳು ಸಹಿತವಾಗಿ ಋಷಿಮುನಿಗಳು, ಯೋಗಿಗಳು ಸಾವಿರಾರು ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿ ಆ ಪಾದಕಮಲವನ್ನು ನೋಡಲಿಕ್ಕಾಗದೆ ಸಂಕಟಪಟ್ಟವರು ಎಷ್ಟೋ ಜನ ಇದ್ದಾರಂತೆ. ಆದ್ದರಿಂದಲೇ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಭಗವದ್ಗೀತೆಯ 11ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರರಶತ್ಯನು ರಜ್ಜತೆ ಚ ರಕ್ಷಾಂಸಿ ಭೂತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಹ. ಆದ್ದರಿಂದ ಎಲ್ಲರಿಗೂ ಸಹಿತವಾಗಿ ಕೃಪಾಕಟಾಕ್ಷವನ್ನು ಕೊಡತಕ್ಕಂಥವನು ಮಹಾವಿಷ್ಣು. ಆ ಮಹಾವಿಷ್ಣುವಿನ ಪಾದ ದರ್ಶನವನ್ನು ಮಾಡಿದ್ವಿ ಅಂತಾದರೆ ಅದರಿಂದಲೇ ಪಾದಕಮಲವನ್ನು ಲಕ್ಷ್ಮೀದೇವಿ ಸದಾಕಾಲದಲ್ಲೂ ಒತ್ತುತ್ತಾ ಇರ್ತಾಳೆ. ಆ ಪಾದಕಮಲದಲ್ಲಿ ಅಷ್ಟು ಮಹತ್ವ ಇದೆಯಂತೆ. ಹಾಗಿದ್ದಾಗ ಅವನ ಹೃದಯ ಕಮಲ ಎಷ್ಟು ಕರುಣಾಮಯ ಅನ್ನೋ ಹೇಳುವಂಥದ್ದನ್ನು ಯೋಚನೆ ಮಾಡಿ. ಕರುಣಾಮಯ ಆಗಿರತಕ್ಕಂತಹ ಶ್ರೀನಿವಾಸನು ಸದಾಕಾಲದಲ್ಲೂ ನಿಮ್ಮ ಮನೆಯಲ್ಲೂ ಸಹಿತವಾಗಿ ಶ್ರೀನಿವಾಸನಾಗಿರಲಿ. ಪ್ರತಿ ಮನೆ ಮನೆಯಲ್ಲೂ ಶ್ರೀನಿವಾಸ ಸದಾಕಾಲದಲ್ಲೂ ಇರಲಿ. ಭಗವಂತನ ಕೃಪೆ ನಮಗೆಲ್ಲ ಇರಲಿ. ನೀವೆಲ್ಲರೂ ನಮಸ್ಕಾರ ಮಾಡಿಕೊಳ್ಳಿ, ಇಲ್ಲಿಗೆ ಬಂದಾಗ ಶ್ರೀನಿವಾಸನ ದರ್ಶನ ಮಾಡಿಕೊಳ್ಳಿ, ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಇರಿ. ಭಗವಂತನ ಅನುಗ್ರಹದಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ, ಶುಭವಾಗುತ್ತೆ, ಮಂಗಳವಾಗಲಿ. ಶುಭಮಸ್ತು. ಏಕಾದಶಿಯ ಈ ವಿಶೇಷ ದಿನದಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿದ್ವಿ. ಆ ಸ್ವಾಮಿಯು ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಮುಹೂರ್ತ, ಜನ್ಮ ರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಸೋಮೋವಾ ಏತಸ್ಯ ರಾಜ್ಯಮಾಧತ್ತೆ ಯೋ ರಾಜಾಸನ್ ರಾಜ್ಯೋ ವಾಸೋಮೇ ನಯಜತೆ ದೇವಸ್ವಾಮೇತಾನೇ ಅವೇಗೋಷಿ ಭವಂತಿ ಏತಾವಂತೋ ವೈ ದೇವಾನಾಗೋ ಸವಾಹ ತ ಏವಾಸ್ಮೇ ಸವಾನ ಪ್ರಯಚ್ಛಂತೆ ತೇ ನಂಬುರಸ್ವಂತೆ ರಾಜ್ಯಾಯ ದೇವಸೂ ರಾಜಾ ಭವತಿ. ಮಹಾಮಂಗಲನೇ ರಾಜನಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಗೋವಿಂದ ಗೋವಿಂದ ಗೋವಿಂದ. ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕಲ್ಯಾಣಂ ಗೋವಿಧತ್ತಾಂ ಕರಟಮದ ಧುನಿ ಲೋಲ ಕಲ್ಲೋಲಮಾಲ ಖೇಲಲ್ಲೋ ಲಂಬ ಕೋಲಾಹಲ ಮುಖರಿತಧಿಕ ಚಕ್ರವಾಲಾಂತರಾಲಂ ರತ್ನಂ ವೇ ತಂಡರತ್ನಂ ಸತತ ಪರಿಚರತ್ ಕರ್ಣತಾಲ ಪ್ರರೋಹತ ವಾತಾಂಕೋ ರಾಜಹೀರ್ಷ ಧರವಿರುತ ಫಣ ಶೃಂಗಭೂಷಾ ಭುಜಂಗಂ. ಸಪರಿವಾರ ಶ್ರೀ ಗಣಾಧ್ಯಕ್ಷಾಯ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ ಗುರುಗಳೇ. ಏಕಾದಶಿಯ ಇವತ್ತಿನ ವಿಶೇಷತೆಯಲ್ಲಿ ಮೊದಲಿಗೆ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿನ ಉತ್ಪತ್ತಿ ನಾಮ ಏಕಾದಶಿ.
ಹೀಗಿರುವಾಗ ಮೇಷಾದಿ 12 ರಾಶಿಗಳಲ್ಲಿ ಗ್ರಹಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಇವತ್ತಿನ ದಿವಸ ರಾಹು ಮತ್ತು ಮಾಂದಿಯರ ಯುತಿ, ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ ಕರ್ಕಾಟಕ ರಾಶಿಗಳು ಶೂನ್ಯ ರಾಶಿಯಾಗಿದೆ, ಸಿಂಹರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಇಂದಿನ ದಿನ, ತುಲಾ ರಾಶಿಯಲ್ಲಿ ಎಂದಿನಂತೆ ಕೇತು, ವೃಶ್ಚಿಕ ರಾಶಿಯಲ್ಲಿ ರವಿ ಬುಧ ಮತ್ತು ಶುಕ್ರರ ಯುತಿ, ಧನುಷ್ ಶೂನ್ಯವಾಗಿದೆ, ಮಕರ ರಾಶಿಯಲ್ಲಿ ಶನಿ, ಕುಂಭರಾಶಿ ಶೂನ್ಯ, ಮೀನರಾಶಿಯಲ್ಲಿ ಎಂದಿನಂತೆ ಗುರು. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರತಕ್ಕಂತಹದ್ದು. ಇದಕ್ಕೆ ಅನುಗುಣವಾಗಿ ಫಲಾಫಲಗಳನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನ ಉತ್ತಮ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮ ಕರ್ಣ್ಯತಾಂ ಪಂಚಾಂಗಮ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾ ಸ್ನಾನೋ ದಿನೇ ದಿನೇ ಅಚಿಂತ್ಯಾ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರಾಯ ಮೂರ್ತಯೇ ಬ್ರಹ್ಮಣೇ ನಮಃ. ಸ್ವಸ್ತಿಶ್ರೇ ವಿಜಯಾಭ್ಯದಯ ನೃಪಶಾಲಿವಾಹನ ಗತಶಕವರ್ಷ 1944 ಶುಭಕೃತನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಕೃಷ್ಣಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಹಸ್ತ ನಕ್ಷತ್ರ ಇರತಕ್ಕಂಥದ್ದು. ಏಕಾದಶಿ ತಿಥಿ ಪ್ರೀತಿನಾಮ ಯೋಗ ಬಾಲವಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ಚಾಂದ್ರಮಾನ ರೀತಿಯಲ್ಲಿ ನೋಡುವಾಗ 27ನೇ ದಿವಸ 8ನೇ ತಿಂಗಳು 5124 ವರ್ಷವಾಗಿದೆ. ಅದೇ ನಾವು ಸೌರಮಾನದಲ್ಲಿ ನೋಡುವಾಗ 4ನೇ ದಿವಸ 8ನೇ ತಿಂಗಳು 5124 ವರ್ಷವಾಗಿರತಕ್ಕಂಥದ್ದು. ಈ ದಿವಸದ ದಿನಾಂಕ 20ನೇ ತಾರೀಕು 11ನೇ ತಿಂಗಳು 2022 ಹೀಗಿರುವಾಗ ಇವತ್ತಿನ ದಿನ ವಿಶೇಷತೆಯಲ್ಲಿ ಉತ್ಪತ್ತಿ ನಾಮ ಏಕಾದಶಿ. ಇದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಏನಿದೇನು ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ಅಮೃತ ಸಿದ್ಧಿ ಯೋಗ ತುಂಬ ವಿಶೇಷವಾಗಿರತಕ್ಕಂಥದ್ದು. ಕಾರಣ ಆದಿತ್ಯ ಸ್ತೋ ಗುರುಪುಷ್ಯ ಯೋಗೋ ಬುಧ ಅನುರಾಧ ಶನಿ ರೋಹಿಣಿ ಚ ಹೇಳುವ ಪ್ರಕಾರವಾಗಿ ಆದಿತ್ಯವಾರ ಆಗಿದೆ, ಹಸ್ತ ನಕ್ಷತ್ರ ಇದೆ. ಆದ್ದರಿಂದಲೇ ಅಮೃತ ಸಿದ್ಧಿ ಯೋಗ ಇರತಕ್ಕಂಥದ್ದು ಶುಭ ಕೆಲಸಕ್ಕೆ ಯೋಗ್ಯವಾಗಿರತಕ್ಕಂಥದ್ದು. ಶುಭ ಕೆಲಸಗಳನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರಾಹುಕಾಲ ಗುಳಿಕ ಕಾಲ ಬಿಟ್ಟು, ಅರ್ಥಾತ್ ಮಧ್ಯಾಹ್ನ ನಂತರದಲ್ಲಿ 3 ಗಂಟೆಯಿಂದ 6 ಗಂಟೆಯವರೆಗೆ ಒಳ್ಳೆಯ ಸಮಯ ಅಲ್ಲ. ಉಳಿದ ಸಮಯ ಒಳ್ಳೆಯದಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇವತ್ತು ನವೆಂಬರ್ 25 ಇವತ್ತಿನ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ತಮ್ಮಿಂದ ಆಶೀರ್ವಚನ. ನವೆಂಬರ್ 20 ಇಂದಿನ ದಿವಸ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವವರಿಗೆ ಎಲ್ಲರಿಗೂ ಸಹಿತವಾಗಿ ವಿಶೇಷವಾದಂತಹ ಶುಭ ಆಶೀರ್ವಾದವನ್ನು ಕೋರ್ತದೆ ನಮ್ಮ ಸುವರ್ಣ ಸಂಕಲ್ಪ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನು ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಗುರುಗಳೇ, ದಿನ ವಿಶೇಷತೆಯಲ್ಲಿ ಇವತ್ತು ಅಮೃತ ಸಿದ್ಧಿ ಯೋಗ ಅಂತ ತಿಳಿಸಿದ್ವಿ, ಜೊತೆಗೆ ಉತ್ಪತ್ತಿ ನಾಮ ಏಕಾದಶಿ ಅಂತ, ಅದರ ಬಗ್ಗೆ ಮಾಹಿತಿ ನೀಡ್ತೀರಾ? ಇಂದಿನ ದಿವಸ ಅಮೃತ ಸಿದ್ಧಿ ಯೋಗ ತುಂಬ ವಿಶೇಷವಾಗಿರತಕ್ಕಂಥದ್ದು. ಆದಿತ್ಯ ಸ್ತೋ ಗುರು ಪುಷ್ಯ ಯೋಗ ಬುಧ ಅನುರಾಧ ಶನಿ ರೋಹಿಣಿ ಚ ಶೋಣೇಂದುವಾರೆ ಭೃಗುರೇವತಿ ಚಾಮೃತ ಸಿದ್ಧಿ ಯೋಗ. ಅಮೃತ ಸಿದ್ಧಿ ಯೋಗವನ್ನು ಹೇಳಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂತಹ ಯೋಗ ಇಲ್ಲಿ ಅಮೃತ ಯೋಗ, ಸಿದ್ಧಿಯೋಗ, ಅಮೃತ ಸಿದ್ಧಿ ಯೋಗ, ಈ ಮೂರೂ ಸೇರಿರತಕ್ಕಂಥದ್ದು ಅಮೃತ ಸಿದ್ಧಿ. ಅಮೃತ ಸಿದ್ಧಿಯ ಪ್ರಭಾವ ಜಾಸ್ತಿ ಇರತಕ್ಕಂಥದ್ದಿದೆ ಭಾನುವಾರ ದಿವಸ ಹಸ್ತ ನಕ್ಷತ್ರ ಇದ್ದಾಗ, ಗುರುವಾರ ದಿವಸ ಪುಷ್ಯ ನಕ್ಷತ್ರ ಇದ್ದಾಗ. ಈ ರೀತಿಯಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ನಕ್ಷತ್ರವನ್ನು ಹೇಳಿದ್ದಾರೆ. ಇವತ್ತಿನ ದಿವಸ ಹಸ್ತ ನಕ್ಷತ್ರ ಇರುವುದರಿಂದ ವಿಶೇಷವಾದಂತಹ ಅಮೃತ ಸಿದ್ಧಿ ಯೋಗ ಇದೆ, ಶುಭ ಫಲ ಜಾಸ್ತಿ ಇದೆ. ಶುಭ ಕೆಲಸವನ್ನು ಮಾಡಿಕೊಳ್ಳಿ. ಅಮೃತ ಸಿದ್ಧಿ ಯೋಗದ ಸಂದರ್ಭದಲ್ಲಿ ಶುಭ ಉಂಟಾಗ್ತದೆ, ಮಂಗಳವಾಗ್ತದೆ ಇವತ್ತಿನ ದಿವಸ. ಜೊತೆಯಲ್ಲಿ ಇಂದಿನ ದಿವಸ
ಉತ್ಪನ್ನ ನಾಮ ಏಕಾದಶಿ ನೋಡಿ, ಉತ್ಪತ್ತಿ ನಾಮ ಏಕಾದಶಿ, ಉತ್ಪನ್ನ ನಾಮ ಏಕಾದಶಿ ಆಗಿರತಕ್ಕಂತಹದ್ದು ತುಂಬ ವಿಶೇಷವಾದಂತಹ ಫಲ ಇದೆ ಉತ್ಪನ್ನ ನಾಮ ಏಕಾದಶಿಗೆ. ನಾವು ಪ್ರಬೋಧಿನಿ ಏಕಾದಶಿ, ರಮಾ ಏಕಾದಶಿ ಇತ್ಯಾದಿ ಬಳಸ್ತೇವೆ, ಅದೇ ರೀತಿಯಲ್ಲಿ ಉತ್ಪನ್ನ ನಾಮ ಏಕಾದಶಿಯು ಸಹಿತವಾಗಿ ಪ್ರಸಿದ್ಧವಾಗಿರತಕ್ಕಂಥದ್ದು, ವಿಶೇಷವಾದಂತಹ ಪ್ರಭಾವ ಇರತಕ್ಕಂಥದ್ದು. ಇದರಲ್ಲಿ ಮಹಾವಿಷ್ಣು ಮಲಗಿದಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ರಾಕ್ಷಸರನ್ನೆಲ್ಲ ಹನನ ಮಾಡುವಂತಹ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಅಂತಹ ವಿಶೇಷ ಗುಣಲಕ್ಷಣವುಳ್ಳಂತಹ ಉತ್ಪನ್ನ ನಾಮ ಏಕಾದಶಿ ಇಂದಿನ ದಿವಸ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಸಾಲಿಗ್ರಾಮ ರೂಪದ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ವಿಶೇಷವಾದಂತಹ ಫಲ ಇದೆ. ಸಾಲಿಗ್ರಾಮದಲ್ಲಿ ಅಷ್ಟು ಮಹತ್ವ ಇರತಕ್ಕಂಥದ್ದು, ಗಂಡಕಿ ನದಿಯಲ್ಲಿ ಸಿಗುವಂತಹ ಪ್ರತಿಯೊಂದು ಕಲ್ಲುಗಳು ಸಹಿತವಾಗಿ ಒಂದೊಂದು ರೂಪವನ್ನು ತಾಳುವುದರ ಮೂಲಕವಾಗಿ ಸಾಲಿಗ್ರಾಮದ ಸಾಂಕೇತಿಕವಾದಂತಹ ಶಕ್ತಿಯನ್ನು ಕೊಡ್ತಾ ಇದ್ದಾವೆ. ಆ ಸಾಲಿಗ್ರಾಮದ ತೀರ್ಥವನ್ನು ನಾವು ಪ್ರಾಶನ ಮಾಡುವುದರಿಂದ ನಮಗಿರತಕ್ಕಂತಹ ಎಲ್ಲ ಬಾಧೆಗಳನ್ನು ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಈ ಏಕಾದಶಿಯ ಸಂದರ್ಭದಲ್ಲಿ ಉತ್ಪತ್ತಿ ಉತ್ಪನ್ನ ಎರಡು ಅರ್ಥ ಒಂದೇ ಇರತಕ್ಕಂಥದ್ದು. ಆ ಉತ್ಪನ್ನ ನಾಮ ಏಕಾದಶಿಯ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ ಜೊತೆಯಲ್ಲಿ ಮತ್ತೊಂದು ವಿಶೇಷತೆ ಇರತಕ್ಕಂಥದ್ದು, ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಕುತೂಹಲ ಇದ್ದವರು, ಭಕ್ತಾದಿಗಳು, ವಿಷ್ಣು ಭಕ್ತರು, ನಾವು ಆಚರಣೆ ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ ಉಳ್ಳವರು, ಸದ್ಭಕ್ತರು ಇಂದಿನ ದಿವಸದಿಂದ ಏಕಾದಶಿ ವ್ರತವನ್ನು ವ್ರತಾಚರಣೆಯನ್ನು ಹಿಡಿಯಬೇಕಾಗಿರ್ತಕ್ಕಂಥದ್ದು. ಇವತ್ತಿನಿಂದ ವ್ರತಾಚರಣೆಯನ್ನು ಮಾಡಿಕೊಂಡಾಗ ಉತ್ಪನ್ನ ಉತ್ಪತ್ತಿ ಅಂದರೆ ಏನು, ನಮಗೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗಬೇಕಲ್ವೇ, ನಾನೂ ಮಾಡಬೇಕು ಹೇಳುವಂತಹ ಭಾವನೆ. ಆ ಭಾವನೆ ಉತ್ಪನ್ನವಾದಾಗ ನಮಗೆ ಏಕಾದಶಿ ವ್ರತವೇ ಸಂಪೂರ್ಣವಾದಂತಹ ವಿಶೇಷತೆ. ಒಂದು ಏಕಾದಶಿಯನ್ನು ನೀವು ವ್ರತಾಚರಣೆಯನ್ನು ಮಾಡಿಕೊಂಡ್ರಿ ಅಂದರೆ ಒಂದು ಗೋದಾನವನ್ನು ಮಾಡಿದಂತಹ ಪುಣ್ಯ ವಿಶೇಷತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಉತ್ಪನ್ನ ನಾಮ ಏಕಾದಶಿಯಂದು ವ್ರತಾಚರಣೆಯನ್ನು ಆರಂಭ ಮಾಡುವುದರಿಂದ ಅತ್ಯಂತ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವರ್ಷದವರೆಗೆ ಏಕಾದಶಿ ವ್ರತಾಚರಣೆಯನ್ನು ಮಾಡುವುದರಿಂದ ಒಂದು 100 ಗೋದಾನವನ್ನು ಮಾಡಿದಷ್ಟು ಪುಣ್ಯ ವಿಶೇಷತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದಲೇ ಏಕಾದಶಿ ವ್ರತಾಚರಣೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ. ಇಂದಿನ ದಿವಸ ನೀವು ಸಹಿತವಾಗಿ ಏಕಾದಶಿ ವ್ರತಾಚರಣೆಯ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಪಂಜರ ಸ್ತೋತ್ರ, ವಿಷ್ಣುವಿನ ಸ್ತೋತ್ರ, ಅಷ್ಟಾಕ್ಷರೀಯ ಜಪ, ಭಗವದ್ಗೀತಾ ಪಾರಾಯಣ ಇತ್ಯಾದಿಗಳನ್ನು ಮಾಡುವುದರಿಂದ ಇರತಕ್ಕಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಏಕಾದಶಿಯ ಶುಭ ಸಂದರ್ಭದಲ್ಲಿ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಈ ಉತ್ಪನ್ನ ನಾಮ ಏಕಾದಶಿಯ ಶುಭ ಸಂದರ್ಭದಲ್ಲಿ. ಎಲ್ಲರಿಗೂ ಸಹಿತವಾಗಿ ಮಹಾವಿಷ್ಣುವಿನ ಅನುಗ್ರಹ ಇರಲಿ, ಶುಭವಾಗಲಿ, ಮಂಗಳವಾಗಲಿ. ಈಗ ಜನ್ಮ ರಹಸ್ಯ ಸಂಕಲ್ಪ. ಗುರುಗಳೇ, ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಜನ್ಮ ರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ರುದ್ರಾಕ್ಷಿಯ ರಹಸ್ಯವನ್ನು ಈಗಾಗಲೇ ಸಾಕಷ್ಟು ತಿಳಿದುಕೊಂಡಿದ್ದಾಗಿದೆ. ಇಂತಿರುವಾಗ ಯಾವ ರುದ್ರಾಕ್ಷಿಗಳು ಯಾವ ರೀತಿಯಾದಂತಹ ಫಲವನ್ನು ಕೊಡ್ತದೆ ಹೇಳುವಂತಹದ್ದನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಒಂದು ಮುಖದಿಂದ ಆರಂಭಿಸಿ 14 ಮುಖದ ರುದ್ರಾಕ್ಷಿ, ಜೊತೆಯಲ್ಲಿ 21 ಮುಖದ ರುದ್ರಾಕ್ಷಿ, ಗೌರಿಶಂಕರ ರುದ್ರಾಕ್ಷಿ, ಗೌರಿ ಗರ್ಭ ರುದ್ರಾಕ್ಷಿ, ಇದೆಲ್ಲವನ್ನೂ ಸಹಿತವಾಗಿ ಸಮಗ್ರವಾಗಿ ತಿಳಿದುಕೊಂಡಿದ್ದಾಯಿತು. ಹೀಗಿದ್ದಾಗ ಯಾವ ರಾಶಿಯವರೆಗೆ ಯಾವ ರುದ್ರಾಕ್ಷಿ ಹೇಳುವಂತಹದ್ದನ್ನು ನೀವು ತಿಳಿದುಕೊಂಡಿದ್ದೀರಿ? ಒಂದು ಮುಖದ ರುದ್ರಾಕ್ಷಿಯ ಫಲ ಏನು ಆಗಿದ್ರೆ, ಎರಡು ಮುಖದ ರುದ್ರಾಕ್ಷಿಯ ಫಲ ಏನು, ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಂದಿನ ದಿವಸದ ಜನ್ಮ ರಹಸ್ಯದಲ್ಲಿ ಒಂದು ಮುಖದ ರುದ್ರಾಕ್ಷಿ, ಏಕಮುಖ ರುದ್ರಾಕ್ಷಿ. ಇದು ಅಪರೂಪವಾಗಿ ಸಿಗುವಂತಹದ್ದು, ತುಂಬ ಬೆಲೆ ಬಾಳುವಂಥದ್ದು. ಜೊತೆಯಲ್ಲಿ ಒಂದು ಮರದಲ್ಲಿ ಎಲ್ಲಾದರೂ ಅಪರೂಪವಾಗಿ ಒಂದು ರುದ್ರಾಕ್ಷಿ ಸಿಕ್ಕಿತು, ಏಕಮುಖ ರುದ್ರಾಕ್ಷಿ. ಏಕಮುಖ ರುದ್ರಾಕ್ಷಿಯಲ್ಲಿ ಎರಡು ವಿಧಾನಗಳು, ಬಾದಾಮಿಯ ಆಕೃತಿಯಲ್ಲಿರತಕ್ಕಂತಹ ಏಕಮುಖ ರುದ್ರಾಕ್ಷಿ ಒಂದು, ಅಥವಾ ನೆಲ್ಲಿಕಾಯಿಯ ಪ್ರಮಾಣದಲ್ಲಿರತಕ್ಕಂತಹ ಏಕಮುಖ ರುದ್ರಾಕ್ಷಿ. ಈ ಏಕಮುಖ ರುದ್ರಾಕ್ಷಿ ಏನು ಫಲವನ್ನು ಕೊಡ್ತದೆ ಆಗಿದ್ರೆ, ಇದಕ್ಕೆ ಸೂರ್ಯನೇ ಅಧಿದೇವತೆಯಾದ್ದರಿಂದ
ಆರೋಗ್ಯ ಭಾಗ್ಯವನ್ನು ಕೊಡ್ತದೆ. ಸೂರ್ಯನು ನಮ್ಮ ದೇಹದ ಹೊಟ್ಟೆಯ ಭಾಗದ ಅಧಿಪತಿಯಾಗಿರತಕ್ಕಂಥವನು, ಸಿಂಹರಾಶಿಯ ಅಧಿಪತಿಯಾಗಿರತಕ್ಕಂಥವನು. ಆದ್ದರಿಂದ ಹೊಟ್ಟೆಯ ಭಾಗದ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಇರತಕ್ಕಂಥದ್ದು ಏಕಮುಖದ ರುದ್ರಾಕ್ಷಿ. ಜೊತೆಯಲ್ಲಿ ಸೂರ್ಯನು ಆತ್ಮಕಾರಕನಾಗಿದ್ದರಿಂದ ಹೃದಯ ಸಂಬಂಧವಾದಂತಹ ಕಾಯಿಲೆಯನ್ನು ಪರಿಹಾರ ಮಾಡ್ತದೆ ಏಕಮುಖ ರುದ್ರಾಕ್ಷಿ. ಹೃದ್ರೋಗಿಗಳಿಗೆ ಅನುಕೂಲಕರವಾಗಿರತಕ್ಕಂಥದ್ದು, ಹೃದಯ ಸಂಬಂಧವಾದಂತಹ ಕಾಯಿಲೆ ಇರುವವರಿಗೆ ಅನುಕೂಲವಾಗಿರತಕ್ಕಂಥದ್ದು, ಹೃದಯದ ಬಡಿತ ಇರತಕ್ಕಂಥವರಿಗೆ ಅನುಕೂಲಕರವಾಗಿರತಕ್ಕಂಥದ್ದು, ಹೃದಯದಲ್ಲಿ ಏನೋ ಒಂದು ರೀತಿಯಂತಹ ವಿಕಾರ ಇದ್ದವರಿಗೆ ಅನುಕೂಲ ಇರತಕ್ಕಂಥದ್ದು, ಹೃದಯ ಸಂಬಂಧವಾದಂತಹ ಭಯ ಇರುವವರಿಗೂ ಅನುಕೂಲ ಇರತಕ್ಕಂಥದ್ದು. ಜೊತೆಯಲ್ಲಿ ನರ ದೌರ್ಬಲ್ಯವನ್ನು ದೂರ ಮಾಡುವಂತಹ ರುದ್ರಾಕ್ಷಿಯೇ ಏಕಮುಖ ರುದ್ರಾಕ್ಷಿ. ಇದಕ್ಕೆ ಅಧಿದೇವತೆ ಸೂರ್ಯದೇವ. ಆದ್ದರಿಂದಲೇ ಇದಕ್ಕೆ ಸೂರ್ಯ ರುದ್ರಾಕ್ಷಿ, ಆರೋಗ್ಯ ರುದ್ರಾಕ್ಷಿ, ಆತ್ಮಕಾರಕ ರುದ್ರಾಕ್ಷಿ ಹೇಳುವಂತಹ ನಾಮಧೇಯ. ಅತ್ಯುತ್ತಮವಾದಂತಹ ರುದ್ರಾಕ್ಷಿಯಾಗಿರುವುದರಿಂದ ಹೃದಯ ಸಂಬಂಧವಾದಂತಹ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ರುದ್ರಾಕ್ಷಿಯನ್ನು ತೆಗೆದು ಅದನ್ನು ನೆಕ್ಕುವುದರಿಂದ, ನಾಲಿಗೆಗೆ ಸ್ಪರ್ಶ ಮಾಡಿಕೊಳ್ಳುವುದರಿಂದ, ಅಥವಾ ದೇಹದ ಹೃದಯ ಭಾಗಕ್ಕೆ ನೀವು ತಿಕ್ಕಿ ನೀವಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಹೃದಯ ಕಾಯಿಲೆ ಪರಿಹಾರವಾಗುತ್ತೆ. ನರ ದೌರ್ಬಲ್ಯಾದಿಗಳು ಇದ್ದಲ್ಲಿ ಅದನ್ನು ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ವಿಶೇಷವಾಗಿ ಏಕಮುಖ ರುದ್ರಾಕ್ಷಿಯಿಂದ. ಏಕಮುಖ ರುದ್ರಾಕ್ಷಿಯನ್ನು ನೀವು ಕಂಠದಲ್ಲಿ ಧಾರಣೆ ಮಾಡುವುದರಿಂದ, ನೋಡಿ ಕಂಠದಲ್ಲಿ ಧಾರಣೆ ಮಾಡುವಾಗ ನೀವು ಇದೊಂದೇ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತೀರಿ ಅಂದರೆ ನಿಮ್ಮ ಹೃದಯದ ಭಾಗದಲ್ಲಿ ಅಥವಾ ಕಂಠದ ಭಾಗದಲ್ಲಿ ಏಕಮುಖ ರುದ್ರಾಕ್ಷಿಯನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಸದಾ ಕಾಲದಲ್ಲೂ ಸಂರಕ್ಷಣೆ ಉಂಟಾಗ್ತದೆ. ಜೊತೆಯಲ್ಲಿ ಪೂರ್ವ ಮುಖದ ಬಾಗಿಲಿನ ಮನೆಯವರು ಏಕಮುಖದ ರುದ್ರಾಕ್ಷಿಯನ್ನು ಮನೆಯಲ್ಲಿಟ್ಟುಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಪೂರ್ವ ಮುಖದ ಬಾಗಿಲಿನವರು ವಾಸ್ತುವಿನ ಬಲಕ್ಕೂ ಏಕಮುಖದ ರುದ್ರಾಕ್ಷಿಗೂ ಸಾಮ್ಯತೆ ಇದೆ, ಮಾಡಿಕೊಳ್ಳಿ ಅನುಕೂಲ ಉಂಟಾಗ್ತದೆ. ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಅನುಕೂಲಕರವಾಗಿರತಕ್ಕಂಥದ್ದು ಏಕಮುಖ ರುದ್ರಾಕ್ಷಿ. ಕಾರಣ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ, ವಿದ್ಯಾರ್ಥಿಗಳ ನೇತ್ರದ ಶಕ್ತಿಗೆ, ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ, ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯ ವೃದ್ಧಿಗೆ ಅನುಕೂಲಕರವಾಗಿರತಕ್ಕಂಥದ್ದು ಏಕಮುಖ ರುದ್ರಾಕ್ಷಿ. ಇದನ್ನು ಅವರು ತಮ್ಮ ಪುಸ್ತಕದಲ್ಲಿ ಅಥವಾ ಬ್ಯಾಗಿನಲ್ಲಿ ಇಟ್ಟುಕೊಳ್ಳುವುದರಿಂದಲೂ ಅನುಕೂಲಕರವಾಗಿರತಕ್ಕಂಥದ್ದು. ಧಾರಣೆ ಮಾಡಿಕೊಂಡಲ್ಲಿ ಅನುಕೂಲ, ಆದರೆ ಸ್ಕೂಲಿನಲ್ಲಿ ಅವರಿಗೆ ಅದಕ್ಕೆ ಅವಕಾಶ ಇಲ್ಲದಿದ್ದಲ್ಲಿ ಮನೆಯಲ್ಲೇ ಇಟ್ಟುಕೊಳ್ಳಬೇಕಾಗಿರತಕ್ಕಂಥದ್ದು ವಿದ್ಯಾರ್ಥಿಗಳು. ಇನ್ನು ದಾಂಪತ್ಯ ಜೀವನದ ವಿಷಯದಲ್ಲೂ ಸಾಕಷ್ಟು ಅದರಿಂದ ಪ್ರಯೋಜನ ಇದೆ. ಸುಖೀತು ಗರ್ಭೋ ರವೀಣಾ ನಿರೀಕ್ಷಿತ. ಒಳ್ಳೆಯ ಗರ್ಭೋತ್ಪತ್ತಿಯಾಗಬೇಕು ಅಂತಾದಲ್ಲಿ ಏಕಮುಖ ರುದ್ರಾಕ್ಷಿಯನ್ನು ಮನೆಯಲ್ಲಿಡುವುದರಿಂದ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ, ಮಾಡಿಕೊಳ್ಳಿ ಅನುಕೂಲಕರ. ಜೊತೆಯಲ್ಲಿ ವಯೋವೃದ್ಧರಿಗೂ ಸಹಿತವಾಗಿ ಆರೋಗ್ಯ ಪ್ರಾಪ್ತಿಗಾಗಿ ಏಕಮುಖ ರುದ್ರಾಕ್ಷಿ ನಿಮ್ಮ ಮನೆಯಲ್ಲಿಟ್ಟುಕೊಳ್ಳುವುದರಿಂದ ನಿಮಗೆ ಅನುಕೂಲಕರವಾಗಿದೆ, ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಏಕಮುಖ ರುದ್ರಾಕ್ಷಿ. ಇದಕ್ಕೆ ಸೂರ್ಯಮುಖಿ ಹೇಳುವಂತಹ ಹೆಸರು ಇರತಕ್ಕಂಥದ್ದು. ಇದನ್ನು ನೀವು ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನ ಇದೆ, ಬಳಸ್ಕೊಳ್ಳಿ ಶುಭ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರುದ್ರಾಕ್ಷಿ ಬಗ್ಗೆ ಹಲವಾರು ವಿಚಾರಗಳನ್ನ ಪ್ರತಿನಿತ್ಯ ನಾವು ಕೂಡ ತಿಳ್ಕೊಳ್ತೀವಿ ಜನ್ಮ ರಹಸ್ಯ ಸಂಕಲ್ಪದಲ್ಲಿ. ಪ್ರತಿನಿತ್ಯ ಕಾರ್ಯಕ್ರಮನ ನೋಡೋದನ್ನ ತಪ್ಪಿಸ್ಬೇಡಿ. ಈಗ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ನಮಗೆ ಒಬ್ರು ಪತ್ರ ಬರೆದಿದ್ದಾರೆ, ಬನ್ನಿ ಅವ್ರಿಗೆ ಕರೆ ಮಾಡೋಣ, ಅವ್ರ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಸುವರ್ಣ ಸಂಕಲ್ಪಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಒಳ್ಳೆಯದು ಮೇಡಮ್. ನಮ್ ಜೊತೆ ಗುರುಗಳಿದ್ದಾರೆ, ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ಕಾರ. ಏನಿಲ್ಲ, ನಮ್ಮ ಮಗನ ಒಂದು ಮದುವೆ ಲೇಟ್ ಆಯ್ತು, ಯಾಕೋ ಸೆಟ್ ಆಗ್ತಾ ಇಲ್ಲ. ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬೆಂಗಳೂರೇ ಸರ್. ಬೆಂಗಳೂರು. ಜಾತಕದಲ್ಲಿ ಸಾಕಷ್ಟು ದೋಷ ಇದೆ, ಪರಿಹಾರ ಏನ್ ಮಾಡಿದ್ರಿ? ಸರ್ಪಶಾಂತಿ ಕುಕ್ಕೆಯಲ್ಲಿ ಮಾಡಿಸಿದಾರಂತೆ. ಕುಕ್ಕೆಯಲ್ಲಿ ಸರ್ಪಶಾಂತಿ ಎಲ್ಲ ಮಾಡಿಸಿದ್ರೆ ಇದು ಸಾಕಾಗಲ್ವಲ್ಲ? ಯಾಕೆಂದ್ರೆ ಅಷ್ಟಮದಲ್ಲಿ ಅಂಗಾರಕ ಇದ್ದಾನೆ, ಲಗ್ನದಿಂದ ಎಂಟನೇ ಮನೆಯಲ್ಲಿ ಕುಜ ಇದ್ದಾನೆ ಅಲ್ವಾ, ಲಗ್ನದಿಂದ ಬಾಧಾ ಸ್ಥಾನದಲ್ಲಿ ರಾಹು ಇದ್ದಾನೆ, ಅದಕ್ಕೆ ಸಾಕು. ಆದ್ರೆ ಎಂಟನೇ ಮನೆಯಲ್ಲಿ ಅಂಗಾರಕ ಇರುವುದರಿಂದ
ಏಳನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿ ರವಿ ಇರುವುದರಿಂದ ವೈವಾಹಿಕ ಜೀವನಕ್ಕೆ ಮಾರಕ, ಆದ್ದರಿಂದ ಪರಿಹಾರವನ್ನು ಸೂರ್ಯಶಾಂತಿ ಮಾಡಿಸ್ಕೊಳ್ಳಿ. ಹೌದೌದು, ಸೂರ್ಯಶಾಂತಿ ಮಾಡಿಸ್ಕೊಳ್ಬೇಕು, ಜೊತೆಯಲ್ಲಿ ಸಾಧ್ಯವಾದ್ರೆ ಒಂದು ವಿನಾಯಕ ಶಾಂತಿ ಮಾಡಿಸ್ಕೊಳ್ಬೇಕು. ಆದಷ್ಟು ಮಾಡಿಸುವಾಗ ವಿವಾಹ ಸಂಬಂಧ ಕುದುರೆ ಬರ್ತದೆ, ಅನುಕೂಲವಾಗ್ತದೆ. ಸಾಧ್ಯವಾದ್ರೆ ಒಂದು ಸ್ವಯಂವರ ಯಂತ್ರ ಹಾಕೊಳ್ಬಹುದು, ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಶೀಘ್ರ ಕಲ್ಯಾಣ ಪ್ರಾಪ್ತಿ ರಸ್ತು ಒಳ್ಳೇದಾಗ್ಲಿ. ಧನ್ಯವಾದಗಳು ಗುರುಗಳೇ, ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ಆದಷ್ಟು ಬೇಗ ಶಶಿಕುಮಾರ್ ಅವರ ವಿವಾಹ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಿಮಗೇನಾದರೂ ಸಂದೇಹ ಇದ್ರೆ, ನೀವು ನಮ್ಮ ಗುರುಗಳನ್ನ ನೇರವಾಗಿ ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ, ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಬರೆದು ತಿಳಿಸಿ, ನಾವು ಕಾರ್ಯಕ್ರಮದಲ್ಲಿ ನಿಮ್ಗೆ ನೇರವಾಗಿ ಕರೆ ಮಾಡ್ತೀವಿ. ನಿಮ್ಮ ಪ್ರಶ್ನೆಗೆ ನಮ್ಮ ಗುರುಗಳು ಸೂಕ್ತವಾದಂತಹ ಪರಿಹಾರ ನೀಡ್ತಾರೆ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯವರಿಗೆ ಸ್ವಲ್ಪ ದುಃಖದ ದಿವಸವಾಗಿರ್ತಕ್ಕಂತಹದ್ದು. ಗುರುವಿನ ಬಲ ಇಲ್ಲ, ತಂದೆಯ ಬಲ ಇಲ್ಲ, ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಮಾಂದಿಯರ ಯುತಿ. ಸ್ವಲ್ಪ ಏನು ಅಗೋಚರ ಶಕ್ತಿಗಳ ತೊಂದರೆ, ನಕಾರಾತ್ಮಕ ಶಕ್ತಿಗಳ ತೊಂದರೆ. ಸಕಾರಾತ್ಮಕ ಶಕ್ತಿಗಳು ನಿಮಗೆ ಚೈತನ್ಯವನ್ನು ಕೊಡೋದಿಲ್ಲ ಇವತ್ತಿನ ದಿವಸ. ಬುದ್ಧಿ ತೋಚಲ್ಲ, ಮರೆವು ಉಂಟಾಗಿದೆ, ಕ್ರಿಯಾಕರ್ಮಕ್ಕೆ ಅನುಕೂಲಕರವಾಗಿಲ್ಲ, ದೇಹ ಸ್ಪಂದಿಸ್ತಾ ಇಲ್ಲ, ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ, ವ್ಯವಹಾರ ಮಾಡುವವರಿಗೆ ವ್ಯವಹಾರದಲ್ಲಿ ತೊಡಕು. ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಹಲವು ರೀತಿಯಾದಂತಹ ತೊಂದರೆ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಂದಿನ ದಿವಸ ಏಕಾದಶಿ ವ್ರತವನ್ನು ಮಾಡಬೇಕು. ಏಕಾದಶ್ಯಾಂ ನಿರಾಹಾರವು, ನಿರಾಹಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆಹಾರವನ್ನು ಬಿಟ್ಟು ನಾವು ಇವತ್ತಿನ ದಿವಸ ವಿಷ್ಣುವಿನ ಸಮೀಪದಲ್ಲಿ, ದೇವರ ಸಮೀಪದಲ್ಲಿ ಕುಳಿತಾಗ ನಮ್ಮ ಕಷ್ಟಕಾರ್ಪಣ್ಯಗಳು ದೂರವಾಗಿ ನಮ್ಮ ಮುಂದಿನ ಜೀವನದ ಶೈಲಿಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೇಷರಾಶಿಯವರು ನೋಡಿ, ವೃಷಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಸದಾಕಾಲದಲ್ಲೂ ಸುಡುತ್ತದೆ. ಸುಡುವ ದೋಷ ಇರತಕ್ಕಂಥದ್ದು, ಸುಡುವ ಗುಣ ಇರತಕ್ಕಂಥದ್ದು, ಸುಡುವ ಶೈಲಿ ಇರತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ಸುಡುವುದರಲ್ಲೂ ಶೈಲಿ ಇರ್ತದೆ. ಸಾಧಾರಣವಾಗಿ ಅದು ಒಂದು ಕಿಡಿ ಬಿದ್ದಾಗ ಒಂದೇ ಜಾಗದಲ್ಲಿ ಒಂದೇ ಸ್ವಲ್ಪ ಮಾತ್ರ ಸುಡ್ತದೆ ಅಲ್ವೇ, ಆ ಕಿಡಿ ಬಿದ್ದ ಜಾಗದಲ್ಲಿ ಮಾತ್ರ. ಅಲ್ಲಿ ಒಂದು ಸಣ್ಣ ಬೊಬ್ಬೆ ಕಪ್ಪಾಗ್ತದೆ, ಆನಂತರದಲ್ಲಿ ಬೊಬ್ಬೆ ಬಂದಾಗ ಆಗ್ತದೆ, ಗುಳ್ಳೆ ಆಗ್ತದೆ, ಒಳಭಾಗದಲ್ಲಿ ನೀರು ತುಂಬಿಕೊಳ್ತದೆ. ಅರ್ಥಾತ್ ಬೆಂಕಿಯಲ್ಲೂ ನೀರಿದೆ ಅಂತ ಆಯ್ತಲ್ಲ ಅಲ್ವೇ. ಬೆಂಕಿಯಲ್ಲಿ ನೀರು ಇರುವುದಿಲ್ಲ, ಬೆಂಕಿ ಬಿದ್ದ ಜಾಗದಲ್ಲಿ ನೀರು ಇರ್ತದೆ. ಅರ್ಥಾತ್ ನಿಮ್ಮ ದೇಹದ ನೀರು ಅಲ್ಲಿ ಸೇರಿಕೊಳ್ತದೆ, ಅದರಿಂದ ಸೆಪ್ಟಿಕ್ ಆಗ್ತದೆ, ಏನೋ ಒಂದು ರೋಗ, ಒಟ್ಟಾರೆ ವೇದನೆ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಕುಜ ನಿಮ್ಮ ರಾಶಿಯಲ್ಲಿರುವುದರಿಂದ ಹಾಗಂತ ಇದು ಎಲ್ಲಿ ನಿಮ್ಮ ರಾಶಿ, ಮುಖದ ರಾಶಿ, ಮುಖದ ಭಾಗದ ರಾಶಿಯಾದ್ದರಿಂದ ಮುಖದ ಭಾಗದಲ್ಲಿ ತೊಂದರೆ. ಹೇಗೆ ಮುಖದ ಭಾಗದಲ್ಲಿ ತೊಂದರೆ ಅಂತ ನೀವೊಂದು ಪ್ರಶ್ನೆ ಕೇಳಬಹುದು. ನೀವು ಮನೆಯಲ್ಲಿ ಒಂದು ಹೋಮವನ್ನು ಮಾಡ್ತಾ ಇದ್ದೀರಿ, ಸಾಕಷ್ಟು ಜನರಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಿ, ಪುರೋಹಿತರು ವೇದಘೋಷವನ್ನು ಮಾಡ್ತಾ ಇದ್ದಾರೆ, ಮಂತ್ರವತ್ತಾಗಿ ಹೋಮ ಎಲ್ಲ ನಡೀತಾ ಇದೆ, ಅದು ತಿಲಹೋಮ. ನೋಡಿ, ಹಲಸಿನ ಕಟ್ಟಿಗೆಯನ್ನು ಹಾಕಿದ್ದೀರಿ, ಆ ಹಲಸಿನ ಕಟ್ಟಿಗೆಯಲ್ಲಿ ಒಂದು ಸ್ವಭಾವ ಇರ್ತದೆ, ಚಿಟಿಪಿಟಿ ಗುಡುವಂತಹ ಸ್ವಭಾವ. ಅದರಲ್ಲೂ ಎಳ್ಳನ್ನು ಹಾಕಿದ್ದೀರಿ, ಆಗ ಎಳ್ಳೂ ಸಹಿತವಾಗಿ ಸಿಡಿತಾ ಇರ್ತದೆ. ಆಗ ನಿಮ್ಮ ಮುಖದ ಭಾಗಕ್ಕೆ ಒಂದು ಎಳ್ಳು ಬಂದು ಕೂತ್ಕೊಳ್ತು ಅಂತ ಇಟ್ಕೊಳ್ಳಿ, ಆಗೇನಾಗುತ್ತೆ, ಆ ಜಾಗ ಅಷ್ಟೇ ಸುಟ್ಟು ಅಲ್ಲೇ ಒಂದು ಕಪ್ಪ ಗುಳ್ಳೆಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಮುಖದ ಭಾಗದಲ್ಲಿ ಸುಟ್ಟುಕೊಳ್ಳುವಂತಹ ದುರ್ಯೋಗ, ಯೋಗ ಅಲ್ಲ, ದುರ್ಯೋಗ ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರತಕ್ಕಂಥದ್ದು. ಹೋಮ ಹವನ ಮಾಡುವಾಗಲಿ, ದೀಪ ಹಚ್ಚುವಾಗಲಿ, ಅಥವಾ ಉರಿ ಹಚ್ಚುವಾಗಲಿ, ಅಥವಾ ಉರಿತಾ ಇರತಕ್ಕಂತಹ ಬೆಂಕಿಯ ಸಮೀಪಕ್ಕೆ ಹೋಗುವಾಗ ಅಂತಹ ಸಂದರ್ಭ ಬಂದಲ್ಲಿ ತುಂಬ ಜಾಗ್ರತೆ ಬೇಕು ಇವತ್ತಿನ ದಿವಸ. ಇದು ಕೇವಲ ಅದು ಮಾತ್ರ ಅಲ್ಲ, ವಿದ್ಯುತ್ ಸ್ಪರ್ಶ ಮಾಡುವಾಗಲೂ ಜಾಗ್ರತೆಯಾಗಿರಿ. ಅದನ್ನು ಸ್ಪರ್ಶ ಕೈಯಲ್ಲೇ ಸ್ಪರ್ಶ ಮಾಡಿದರೆ ಏನಾಗುತ್ತೆ, ನಿಮಗೆ ತಿರುಗಿ ಹೊಡಿತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ವೃಷಭರಾಶಿಯವರು ಪರಿಹಾರಕ್ಕೆ ಬೇಕು ಅಗ್ನಿದ ಪ್ರಾರ್ಥನೆ, ಅಗ್ನಿಯನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಮಾಡಿಕೊಳ್ಳಿ ವೃಷಭರಾಶಿಯವರು.
ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂತಹ ಬುಧ ಆರನೇ ಮನೆಯಲ್ಲಿ ರೋಗಸ್ಥಾನಕ್ಕೆ ಹೋಗಿದ್ದಾನೆ. ಅದು ಆರೋಗ್ಯಾಧಿಪತಿ ಕೂಡ ಅವನು ರೋಗಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಅಂದರೆ ರೋಗ ವೃದ್ಧಿ, ಆರೋಗ್ಯ ಕಡಿಮೆಯಾಗಿ ರೋಗವೇ ವೃದ್ಧಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ರೋಗ ವೃದ್ಧಿಯಾಯಿತು, ಆರೋಗ್ಯ ಕಡಿಮೆಯಾಯಿತು, ಆರೋಗ್ಯವೇ ಇಲ್ಲದ ದೇಹ ನಿತ್ರಾಣವಾಗ್ತದೆ, ಮತಿಹೀನವಾಗ್ತದೆ, ಚೈತನ್ಯರಹಿತವಾಗ್ತದೆ, ಎದ್ದೇಳಲಿಕ್ಕಾಗಲ್ಲ, ಸುಸ್ತು ಉಂಟಾಗ್ತದೆ, ಊಟ ಸರಿಯಾಗಿ ಸೇರೋದಿಲ್ಲ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಒಟ್ಟಾರೆ ಜಡತ್ವ ಒಂದು ರೀತಿಯಲ್ಲಿ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜಾಗ್ರತೆ ಇರಬೇಕಾಗಿರತಕ್ಕಂಥದ್ದೇ ಇವತ್ತಿನ ದಿವಸ ಮಿಥುನ ರಾಶಿಯವರು. ಒಂದು ಕಡೆಗೆ ಅಷ್ಟಮ ಶನಿಯ ಕಾಟ, ಮತ್ತೊಂದು ಕಡೆಯಲ್ಲಿ ಲಾಭದಲ್ಲಿರ್ತಕ್ಕಂತಹ ಮಾಂದಿಯು ಲಾಭವನ್ನು ಕೊಡುವುದಿಲ್ಲ. ರಾಹು ಮತ್ತು ಮಾಂದಿಯರ ಯುತಿ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂಥದ್ದು ವಿಶೇಷವಾಗಿ ನೀವು ಸಹಿತವಾಗಿ ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಮರೆಯಬೇಡಿ. ವಿಷ್ಣು ಸಹಸ್ರನಾಮ ಮಾಡ್ತಾ ಇದ್ದಾಗ ಸಾಧಾರಣವಾಗಿ ಎಷ್ಟೋ ರೋಗಗಳೇ ಪರಿಹಾರವಾಗ್ತದೆ. ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ಇಂದಿನ ದಿವಸ ಏಕಾದಶಿ, ಏಕಾದಶಿಯ ಮಹಾತ್ಮೆಯನ್ನು ತಿಳಿದುಕೊಂಡು ಆಚರಣೆಯನ್ನು ಮಾಡಿ ಶುಭವಾಗುತ್ತೆ ಮಿಥುನ ರಾಶಿಯವರು. ನೋಡಿ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಕರ್ಮರಾಶಿಯಲ್ಲಿ ರಾಹು ಮಾಂದಿಯರ ಯತಿ. ಉದ್ಯೋಗ ಸ್ಥಳದಲ್ಲಿ ಇವತ್ತಿನ ದಿವಸ ಗಲಾಟೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಇವತ್ತಿನ ದಿವಸ ಜಿಜ್ಞಾಸೆ ಉಂಟಾಗುವ ಸಾಧ್ಯತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿಷಯದಲ್ಲಿ ಅಥವಾ ನಿಮ್ಮ ಉದ್ಯೋಗದ ವಿಷಯದಲ್ಲಿ, ನಿಮ್ಮ ವ್ಯವಹಾರದ ವಿಷಯದಲ್ಲಿ ಮಾತುಕತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಂದಿನ ದಿನ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಾಧಿಪತಿ ಆಗಿರತಕ್ಕಂತಹ ರವಿ ಪಂಚಮ ಸ್ಥಾನದಲ್ಲಿ ಇದ್ದದ್ದರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಜಾಸ್ತಿ ಇರಲಿ. ಮಕ್ಕಳಿಗೆ ಬೇಕು ಬೇಕಾದಂತಹ ಆಹಾರವನ್ನು ಕೊಡಿ, ಆದರೆ ಕುರ್ಕುರಿ ಅದು ಇದು ಅಂತ ಕೊಟ್ಟು ದೇಹವನ್ನು ಹಾಳು ಮಾಡಬೇಡಿ. ಸಾಧ್ಯವಾದಷ್ಟು ಸಂರಕ್ಷಣೆ ಮಾಡುವಂತಹ ಆಹಾರವನ್ನು ಕೊಡುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಬೆಳವಣಿಗೆ, ಅವರ ವಿದ್ಯಾರ್ಥಿ ಜೀವನದಲ್ಲಿ ಬೆಳವಣಿಗೆ, ಅವರ ಪ್ರಬುದ್ಧತೆಗೆ ಕಾರಣ ಉಂಟಾಗ್ತದೆ. ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿಯವರು. ಪರಿಹಾರಾರ್ಥವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ದುರ್ಗಾ ಆರಾಧನೆ. ದುರ್ಗಾ ದುರ್ಗತಿ ನಾಶಿನಿ, ಮನುಷ್ಯರಿಗೆ ಬರತಕ್ಕಂತಹ ದುರ್ಗತಿಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ದುರ್ಗಾದೇವಿಯಲ್ಲಿ. ಆದ್ದರಿಂದ ಇಂದಿನ ದಿವಸ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗ್ತದೆ ಇಂದಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ಈಗ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಯೋಗ ಸಂಕಲ್ಪದಲ್ಲಿ ಇಂದು ಯೋಗ ಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನಾರವರು ನಮಗೆ ಯೋಗ ಒಂದನ್ನ ಕಲಿಸ್ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಮಸ್ತೆ. ಇವತ್ತಿನ ಆಸನ ಅಧೋಮುಖ ವೀರಾಸನ. ಅಧೋಮುಖ ಹಾಫ್ ಫಾರ್ವರ್ಡ್ ಬೆಂಡ್, ವೀರ ಅಂದರೆ ವಾರಿಯರ್ ಪೋಸ್. ಸೊ ಸಿಟ್ಟಿಂಗ್ ವಾರಿಯರ್ ಪೋಸಲ್ಲಿ ಫಾರ್ವರ್ಡ್ ಬೆಂಡ್. ಇದು ಅಗೇನ್ ವೆರಿ ವೆರಿ ಗುಡ್ ಫಾರ್ ಯುವರ್ ಸ್ಪೈನ್. ಇಟ್ ಹೆಲ್ಪ್ಸ್ ಯು ಟು ಸ್ಟ್ರೆಂಥನ್ ಯುವರ್ ಸ್ಪೈನ್. ಎನಿ ಕೈಂಡ್ ಆಫ್ ಎಕ್ಸರ್ಷನ್ ಅಂದರೆ ಕಂಟಿನ್ಯೂಸ್ ಆಗಿ ಡೆಸ್ಕ್ ಜಾಬ್ ಮಾಡಿ ಕೂತಿ ಅಥವಾ ಯಾವುದಾದ್ರೂ ಡಿಫಿಕಲ್ಟ್ ಆಸನ, ಬ್ಯಾಕ್ ಬೆಂಡಿಂಗ್ ಆಸನ ಮಾಡಿದಾಗ ಇಟ್ ಶುಡ್ ಆಲ್ವೇಸ್ ಬಿ ಫಾಲೋಡ್ ಬೈ ಫಾರ್ವರ್ಡ್ ಬೆಂಡಿಂಗ್. ಅದರಲ್ಲೂ ಅಧೋಮುಖ ವೀರಾಸನ್ ಹೆಲ್ಪ್ಸ್ ಯು ಟು ಸ್ಟ್ರೆಂಥನ್ ಯುವರ್ ಸ್ಪೈನ್ ಅ ಲಾಟ್. ಮತ್ತು ಸೈಡ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ, ಹಿಪ್ ಓಪನಿಂಗಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಹೆಲ್ಪ್ಸ್ ಯು ಟು ಥ್ರೂ ಔಟ್ ಆಲ್ ಯುವರ್ ಫ್ರಸ್ಟ್ರೇಷನ್, ಆಂಗ್ಸೈಟಿ. ಇಟ್ ಈಸ್ ಅ ಫೀಲ್ ಗುಡ್ ಆಸನ. ಸೊ ನಾವು ಇದು ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಬ್ಲಡ್ ರಶ್ ಎಲ್ಲ ಆಪೋಸಿಟ್ ಡಿರೆಕ್ಷನ್ ಆಗುತ್ತೆ ಅಗೇನ್. ಸೊ ನಿಮಗೆ ಈ ಆಸನ ಮಾಡಿದಾಗಲೇ ಗೊತ್ತಾಗುತ್ತೆ, ಬಾಡಿಲಿರೋ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಯು ಫೀಲ್ ಸೋ ಗುಡ್ ಆಫ್ಟರ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಆಸನ. ಹಾಗಾದರೆ ಇಷ್ಟೊಂದು ಬೆನಿಫಿಟ್ಸ್ ಇರುವಾಗ, ಸಿಂಪಲ್ ಆಗಿರುವಾಗ ಈ ಆಸನ ಮಾಡೋದು ಹೇಗೆ ನೋಡೋಣ. ಸ್ಲೋಲಿ ಸ್ಟಾರ್ಟ್ ವಿತ್ ವಜ್ರಾಸನ್, ಬ್ಯಾಕ್ ಸ್ಟ್ರೇಟ್. ಇವಾಗ ಎರಡು ಮಂಡಿನ ಆದಷ್ಟು ವೈಡ್ ಮಾಡ್ತಾ ಬನ್ನಿ. ನಮ್ಮ ಹೆಬ್ಬೆರಳು ಜಾಯ್ನ್ ಆಗಿರಬೇಕು, ಮಂಡಿ ಸ್ಪ್ರೆಡ್ ಆಗಿರಬೇಕು. ಈ ಪೊಸಿಷನಲ್ಲಿ ರಿಲ್ಯಾಕ್ಸ್ ಮಾಡಿ. ಕಂಫರ್ಟಬಲ್ ಇದ್ದರೆ ಉಸಿರು ಹೊರಗಡೆ ಹಾಕ್ತಾ ಎಕ್ಸೇಲ್ 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 ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಸ್ಟ್ರೆಚ್ ಮಾಡಿ. ಆದಷ್ಟು ಚೆಸ್ಟನ್ನ ನೆಲಕ್ಕೆ ಹಾಕಿ. ಫಾರ್ ದ ಕಂಫರ್ಟಬಲ್ ಡ್ರಾಪ್ ಯುವರ್ ಫೋರ್ ಹೆಡ್ ಡೌನ್. ಡೀಪ್ ಬ್ರೀತಿಂಗ್.
ಈ ಪೊಸಿಷನಲ್ಲಿ ನೀವು 1 ಮಿನಿಟ್ ಕೂಡ ಆರಾಮಾಗಿರ್ಬೋದು. ಸ್ಲೋಲಿ ಕಮ್ ಅಪ್. ಈಗ ಕೆಲವು ವೇರಿಯೇಷನ್ಸ್ ನೋಡೋಣ. ಸಪೋಸ್ ಯು ಹ್ಯಾವ್ ಸ್ಟಿಫ್ ಆ್ಯಂಕಲ್ ಅಥವಾ ಆ್ಯಂಕಲ್ ಇಶ್ಯೂಸ್ ಇರುವಾಗ, ಈ ಥರ ಕೂರೋದಕ್ಕೆ ಕಷ್ಟ ಆದಾಗ, ಆಲ್ವೇಸ್ ಯು ಕ್ಯಾನ್ ರೋಲ್ ಯುವರ್ ಮ್ಯಾಟ್. ಮ್ಯಾಟ್ ರೋಲ್ ಮಾಡಿ ಆ್ಯಂಕಲಿಗೆ ಸಪೋರ್ಟ್ ಕೊಟ್ಟಾಗ ಆ್ಯಂಕಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಇದೇ ರೀತಿ ನಿಮಗೆ ನೀ ಮೇಲೆ ಪ್ರೆಷರ್ ಬೀಳುತ್ತೆ ಅನಿಸಿದಾಗ, ರೋಲ್ ಯುವರ್ ಮ್ಯಾಟ್ ಆ್ಯಂಡ್ ಮೇಕ್ ಅ ಕುಷನ್ ಫಾರ್ ಯುವರ್ ನೀ. ಸೊ ನೀಗೆ ಮತ್ತು ಆ್ಯಂಕಲಿಗೆ ಸಪೋರ್ಟ್ ಸಿಕ್ಕಿದಾಗ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಸ್ಟ್ರೆಚ್ ಯುವರ್ ಸ್ಪೈನ್ ಆ್ಯಂಡ್ ಗೋ ಡೌನ್. ಅನದರ್ ಕಾಮನ್ ಮಿಸ್ಟೇಕ್, ತುಂಬ ಜನ ಚಿನ್ ಕೆಳಗಡೆ ಹಾಕ್ತಾರೆ. ಚಿನ್ ಕೆಳಗಡೆ ಹಾಕಿದಾಗ ದರ್ ಇಸ್ ಲಾಟ್ ಆಫ್ ಪ್ರೆಷರ್ ಆನ್ ಯುವರ್ ಶೋಲ್ಡರ್ ನೆಕ್. ಸೊ ಆದಷ್ಟು ಫೋರ್ ಹೆಡ್ಡನ್ನು ಡ್ರಾಪ್ ಮಾಡಿ ಚಿನ್ ಬದಲಾಗಿ, ಸೊ ದಟ್ ಯುವರ್ ಬ್ಯಾಕ್ ಇಸ್ ಸ್ಟ್ರೇಟ್. ಸಪೋಸ್ ಕೆಲವರಿಗೆ ಚೆಸ್ಟ್ ಫುಲ್ ಕೆಳಗಡೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ, ಸೊ ಹಿಪ್ ಜಾಯಿಂಟ್ ಇನ್ನೂ ಫುಲ್ ಆಗಿ ಓಪನ್ ಆಗಿರಲ್ಲ, ಸೊ ದೇ ಫೈಂಡ್ ಇಟ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಪುಟ್ ದೇಯರ್ ಚೆಸ್ಟ್ ಡೌನ್. ಆವಾಗ ನಾವು ಏನು ಮಾಡ್ಬೋದು ಅಂದರೆ, ವಿ ಕ್ಯಾನ್ ಆಲ್ವೇಸ್ ಟೇಕ್ ಅ ಪಿಲ್ಲೋ. ಪಿಲ್ಲೋ ತಗೊಂಡು ಕೀಪ್ ಇಟ್ ಇನ್ ಫ್ರಂಟ್ ಆಫ್ ಯು, ಮಂಡಿ ಸ್ಟ್ರೆಚ್ ಮಾಡ್ತಾ ಎಕ್ಸೇಲ್ ಎಕ್ಸೇಲ್ ಆ್ಯಂಡ್ ಸ್ಲೋಲಿ ಸ್ಟ್ರೆಚ್. ಯು ಕ್ಯಾನ್ ರಿಲ್ಯಾಕ್ಸ್ ಇನ್ ದಿಸ್ ಪೋಸ್. ಇಟ್ಸ್ ಅ ವೆರಿ ಫೀಲ್ ಗುಡ್ ಪೋಸ್, ಬೆನಿಫುಲ್, ಸ್ಟ್ರೆಚ್ ಆಗುತ್ತೆ, ರಿಲೀಸ್, ಸ್ಲೋಲಿ ಕಮ. ಈ ಆಸನ ಪೀಪಲ್ ಹೂ ಟೆನ್ ಟು ಹಂಚ್, ಅಂದರೆ ಪೋಸ್ಚರ್ ಸ್ಟ್ರೇಟ್ ಇರಲ್ಲ ಅವ್ರದ್ದು, ತುಂಬ ಡೆಸ್ಕ್ ಜಾಬ್ ಮಾಡುವಾಗ ಅಥವಾ ಶೋಲ್ಡರ್ ಡ್ರೂಪ್ ಆಗಿರುತ್ತೆ ಅಂಥವ್ರಿಗೆ ಕೂಡ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದೇರ್ ಪೋಸ್ಚರ್ ಬೈ ಕೀಪಿಂಗ್ ದೇರ್ ಬ್ಯಾಕ್ ಸ್ಟ್ರಾಂಗ್. ಸೊ ಇಟ್ ಈಸ್ ಅ ವೆರಿ ಬೆನಿಫಿಷಿಯಲ್ ಆಸನ. ಟ್ರೈ ಟು ಪ್ರಾಕ್ಟೀಸ್ ದಿಸ್ ಎವ್ರಿ ಸಿಂಗಲ್ ಡೇ. ಥ್ಯಾಂಕ್ ಯು. ಈ ಒಂದು ಯೋಗವನ್ನು ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ ನಯನಾರವರಿಗೆ ಧನ್ಯವಾದಗಳು. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಸಿಂಹರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಾಧಿಪತಿ ನೀಚಸ್ಥಾನದಲ್ಲಿದ್ದ, ನೀಚಸ್ಥಾನದಿಂದ ಬಿಡುಗಡೆಯಾದ, ಆದ್ದರಿಂದ ಆರೋಗ್ಯವೂ ಸಮೃದ್ಧಿ. ನೀಚಸ್ಥಾನದಲ್ಲಿದ್ದಾಗ ಆರೋಗ್ಯ ಕೆಟ್ಟಿತ್ತು, ಈಗ ಕೆಟ್ಟ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುವಂತಹ ದಿವಸ, ವೈದ್ಯರ ಸಲಹೆಯನ್ನು ಪಡೆಯುವಂತಹ ದಿವಸ. ವೈದ್ಯರು ಯಾಕೆ ಸುಮ್ಮನೆ ಇಟ್ಕೊಳ್ತಾರೆ ನಿಮ್ಮನ್ನು, ಆದಷ್ಟು ಬೇಗ ಕಳಿಸ್ತಾರೆ. ಎಲ್ಲಿಗೆ? ಮನೆಗೆ ಕಳಿಸೋದು. ಆದಷ್ಟು ಬೇಗ ಮನೆಗೆ ಕಳಿಸ್ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೂ ಸಹಿತವಾಗಿ ಸ್ವಲ್ಪ ಜಾಗ್ರತೆ ಬೇಕು ನಿಮಗೆ. ನೀವು ಯಾಕೆ ಮನೆ ಬಿಟ್ಟು ಹೋಗಿರ್ತೀರಿ, ಮತ್ತೆ ಬರ್ತೇನೋ ಇಲ್ವೋ ಹೇಳುವಂತಹ ಭಾವನೆಯೂ ಕೆಲವರಿಗೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದಲೇ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದಿದೆ. ಸಿಂಹರಾಶಿಯವರು ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಚಂದ್ರನು ವಿಶೇಷವಾದಂತಹ ಪ್ರಭಾವಶಾಲಿಯಾದಂತಹ ಶಕ್ತಿಯನ್ನು ಕೊಡ್ತಾನೆ, ಪ್ರಭಾವಶಾಲಿಯಾದಂತಹ ಅಭಿವೃದ್ಧಿಯನ್ನು ಉಂಟು ಮಾಡ್ತಾನೆ ದ್ವಿತೀಯದಲ್ಲಿರ್ತಕ್ಕಂತಹ ಚಂದ್ರ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಗುರು ಇದ್ದಾನೆ, ಗುರುವಿನ ದೃಷ್ಟಿ ಇಲ್ಲ, ಆದರೂ ಸಹಿತವಾಗಿ ನಿಮ್ಮ ಕುಟುಂಬ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಸುಖ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಮಾಂದಿ ಭಾಗ್ಯಕ್ಕೆ ತೊಂದರೆಯನ್ನು ಕೊಡ್ತಾನೆ, ತಂದೆಗೆ ಆಪತ್ತನ್ನು ತರುವ ಸಾಧ್ಯತೆ. ಇದೆಲ್ಲ ದೋಷ ಪರಿಹಾರಕ್ಕಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ವಿಶೇಷವಾಗಿ ಗುರುವಿನ ಆರಾಧನೆಯನ್ನೇ ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ ಹಸ್ತ ನಕ್ಷತ್ರದಲ್ಲಿ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಮೃತ ಸಿದ್ಧಿ ಯೋಗ ಇದೆ. ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೂ ಕನ್ಯಾ ರಾಶಿಯವರಿಗೆ ಅನುಕೂಲ. ಕಾರಣ, ನಿಮ್ಮ ರಾಶಿಯಲ್ಲಿ ಲಾಭಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಪಾಪಗ್ರಹಗಳ ದೃಷ್ಟಿ ಇಲ್ಲದ ಕಾರಣ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೂ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿ ಸಪ್ತಮ ಸ್ಥಾನದಲ್ಲಿ ಕೇಂದ್ರದಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡೋದರಿಂದ ನೀವು ಪುಸ್ತಕದ ವ್ಯಾಪಾರಿಗಳಾಗಿದ್ದರೆ ಅನುಕೂಲಕರವಾಗಿರ್ತಕ್ಕಂಥದ್ದು ಒಳ್ಳೆಯ ವ್ಯಾಪಾರ. ಅಥವಾ ನೀವು ವಿಶೇಷವಾಗಿ ಪೂಜಾರಿಗಳಾಗಿದ್ದಲ್ಲಿ ಅಥವಾ ಪೂಜಾ ಸಾಮಗ್ರಿಗಳ ಮಾರಾಟಗಾರರಾಗಿದ್ದಲ್ಲಿ ಅಥವಾ ಪೂಜೆಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ಒದಗಿಸುವಂತಹ ವ್ಯಕ್ತಿಗಳಾಗಿದ್ದಲ್ಲಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅರ್ಚಕರಾಗಿದ್ದಲ್ಲಿ ನಿಮಗೆ ಸಾಕಷ್ಟು ಅನುಕೂಲ.
ನೆಮ್ಮದಿ ಉಂಟಾಗ್ತದೆ ಇಂದಿನ ದಿವಸ. ಕಾರಣ ಸಪ್ತಮದಲ್ಲಿರತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ದೈವಾನುಕೂಲ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲ ಅಂತಿಲ್ಲ, ಇದ್ದೇ ಇರ್ತದೆ. ಆದ್ದರಿಂದ ಸಾಕಷ್ಟು ಅನುಕೂಲ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ, ಹಾಗಂತ ಪಂಚಮದ ಶನಿ ಸದಾಕಾಲದಲ್ಲೂ ಸಹಿತವಾಗಿ ತೊಂದರೆ ಕೊಡುವವನೇ ಅವನು. ಪಂಚಮ ಶನಿ ಬಂದಾಗ ಹಂಚಿನಲ್ಲಿ ಉಣಿಸ್ತಾನಂತೆ, ದಾರಿದ್ರ್ಯವನ್ನು ತರ್ತಾನಂತೆ. ಆದ್ದರಿಂದ ಆ ಬಗ್ಗೆ ಸ್ವಲ್ಪ ಗಮನ ಇರಲಿ. ಶನಿದೇವರಿಗೆ ಪೂಜೆ ಪುನಸ್ಕಾರದಿಂದ ಮಾಡ್ತಾ ಇರಿ, ಅದರಿಂದ ಅನುಕೂಲ ಉಂಟಾಗ್ತದೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆದೀತು. ದೋಷ ಪರಿಹಾರಾರ್ಥವಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಕಷ್ಟ ವಿಮೋಚನೆ ಆಗುತ್ತೆ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ಕೇತು ನಿಮ್ಮ ರಾಶಿಯಲ್ಲಿರುವುದರಿಂದ ಆರೋಗ್ಯ ತುಂಬ ಹದಗೆಡುವ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಹತೋಟಿಯಲ್ಲಿರುವುದಿಲ್ಲ, ಹತೋಟಿ ತಪ್ಪುವ ಸಾಧ್ಯತೆ ಇದೆ ತುಲಾ ರಾಶಿಯವರಿಗೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ, ವಾಹನದಲ್ಲೂ ಅಷ್ಟೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಹಳೆ ವಾಹನವನ್ನು ಕೊಟ್ಟು ಹೊಸದಾಗಿ ಮಾಡೋಣ ಆಡುವಂತಹ ಭಾವನೆ. ಸಪ್ತಮದಲ್ಲಿರ್ತಕ್ಕಂತಹ ಮಾಂದ್ಯ ದೃಷ್ಟಿ ಇರುವುದರಿಂದ ನಿಮ್ಮ ಪಿತೃಗಳು ನಿಮಗೆ ಆಗಾಗ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅದರಿಂದ ನಿಮಗೆ ಒಂದು ರೀತಿಯಾದಂತಹ ಭಯ ಉಂಟಾಗ್ತದೆ, ಆತಂಕ ಉಂಟಾಗ್ತದೆ. ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಸದಾ ಅವರ ಯೋಚನೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ದೋಷ ಪರಿಹಾರಕ್ಕಾಗಿ ಪಿತೃಶಾಂತಿಯನ್ನು ಅಥವಾ ಪ್ರೇತೋದ್ಧಾರವನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ. ಇಂದಿನ ದಿವಸ ಹರಿಸ್ಮರಣೆ ನಿಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಉದ್ಯೋಗಾಧಿಪತಿ, ಕೈಯಲ್ಲಿದೆ ಒಳ್ಳೆಯ ಉದ್ಯೋಗ. ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಲಾಭಾಧಿಪತಿ, ಆ ಉದ್ಯೋಗದಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ತಾ ಇದ್ದೀರಿ, ಅನುಕೂಲಕರವಾಗಿದೆ. ಅದೇ ನಿಮ್ಮ ರಾಶಿಯಲ್ಲಿ ಸಪ್ತಮಾಧಿಪತಿಯಾದಂತಹ ಶುಕ್ರ ಇದ್ದಾನೆ, ವ್ಯಯಾಧಿಪತಿ ಆಗಿರತಕ್ಕಂಥವನು. ವ್ಯಯವೂ ಜಾಸ್ತಿ, ವ್ಯವಹಾರದಲ್ಲೂ ಸಹಿತವಾಗಿ ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆ ಇತ್ಯಾದಿಗಳೆಲ್ಲ ಶುಭ ಫಲಗಳೇ ಜಾಸ್ತಿ ಆಗಿರುವುದರಿಂದ ನಿಮಗೆ ಸಾಧಾರಣವಾಗಿ 90% ಆಗುವಷ್ಟು, 100ರಲ್ಲಿ 90% ಶುಭ ಫಲ, 10% ಮಾತ್ರ ಪಾಪಫಲ ಇರತಕ್ಕಂಥದ್ದು. ಆ ಪಾಪಫಲದ ದೋಷ ಪರಿಹಾರಕ್ಕಾಗಿ ನೀವು ಇಂದಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು, 3 ಪಾರಾಯಣವನ್ನು ಮಾಡಿಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಪಾಪ ದೋಷಗಳು, ಪಾಪಶೇಷಗಳು, ಪಾಪಗಳು ಎಲ್ಲವೂ ಪರಿಹಾರವಾಗುತ್ತೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಮುದ್ರಾ ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ಎಂನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರು ನಮಗೆ ಮುದ್ರೆ ಒಂದನ್ನ ಪರಿಚಯಿಸುತ್ತಿದ್ದಾರೆ, ಬನ್ನಿ ನೋಡೋಣ. ನಾನು 2 ನಿಮಿಷದ ಹಿಂದೆ ಹಿಂಗಿಂಗ್ ಅಂತಿದ್ದೆ, ಅವ್ರು ಟೇಕ್ ಮೇಡಮ್ ಅಂತ ಇದ್ರು. ಅಯ್ಯೋ ಇಲ್ಲ ಇಲ್ಲ, ಅದನ್ನ ಹೇಳಲಿಲ್ಲ ನಾನು ಅಂತ ಹೇಳಿದೆ. ಅಂದ್ರೆ ಸಾಮಾನ್ಯವಾಗಿ ಈ ತರ ಮಾಡಿದಾಗ ಓಕೆ ಆಲ್ ಸೆಟ್ ಗೋ ಹೆಡ್ ರೆಡಿ ಅಂತ ಅನ್ಸುತ್ತಲ್ವಾ, ಎಕ್ಸಾಕ್ಟ್ಲಿ ಅದೇ ಮಾಡುವ ಒಂದು ಮುದ್ರ ಈ ಒಂದು ಮುದ್ರ. ಏನು ಮುದ್ರ ಅಂತ ಹೇಳ್ತೀನಿ, ಫಸ್ಟ್ ನಮಸ್ಕಾರ ಅಂತ ಹೇಳ್ಬಿಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ. ಫಸ್ಟ್ ಒಂದು ಕತೆ ಹೇಳ್ಬೇಕು ನಿಮಗೆ. ಒಂದಾನೊಂದು ಕಾಲದಲ್ಲಿ ಪೌರಾಣಿಕ ಕತೆಗಳ ಪ್ರಕಾರ ಮೇರು ಅಂತ ಒಂದು ಪರ್ವತ ಇತ್ತಂತೆ, ಇನ್ನೂ ಇದೆಯೇನೋ ಗೊತ್ತಿಲ್ಲ ನನಗೆ. ಆ ಪರ್ವತದಲ್ಲಿ ಎಲ್ಲ ದೇವರುಗಳು ವಾಸ ಮಾಡ್ತಿದ್ರಂತೆ. ಸೊ ಈ ಮೇರು ಪರ್ವತ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ನೀವು ನಾವು ಇವಾಗ ಹೆಂಗೆ GPS ಆನ್ ಮಾಡ್ಕೊಂಡು ಹೋಗ್ತೀವೋ ಆ ರೀತಿಯಲ್ಲಿ ಬ್ರಹ್ಮಾಂಡದ ನಡುವಿನಲ್ಲಿ ಮೇರು ಪರ್ವತ ಅಂತೆ, ಅಲ್ಲಿ ದೇವತೆಗಳ ವಾಸ ಆಗ್ತಿತ್ತು. ಇನ್ನು ನಮ್ಮ ದೇಹದ ನಡುವಿನಲ್ಲಿ ಏನಿದೆ ಹೇಳಿ ನೋಡೋಣ. ಬೆನ್ನುಹುರಿ, ಸ್ಪೈನಲ್ ಕಾರ್ಡ್ ಕರೆಕ್ಟಾಗಿ ನಮ್ಮ ದೇಹದ ನಡುವಿನಲ್ಲಿದೆಯಾ? ಎಕ್ಸಾಕ್ಟ್ಲಿ, ಈ ಒಂದು ಬೆನ್ನು ಮೂಳೆಯನ್ನು ಗಟ್ಟಿ ಮಾಡುವ, ಇದನ್ನು ಪ್ರತಿನಿಧಿಸುವ ಒಂದು ಮುದ್ರಾ ಅಂದ್ರೆ ಮೇರುದಂಡ ಮುದ್ರಾ ಅಂತ, ವಿಚ್ ಇಸ್ ದಿಸ್ ಮುದ್ರಾ. ಸಂಸ್ಕೃತದಲ್ಲಿ ಮೇರುದಂಡ ಅಂದ್ರೆ ನಮ್ಮ ಬೆನ್ಮೂಳೆ ಅಂತ ಅರ್ಥ. ಈ ಮುದ್ರಾ ಎಷ್ಟು ಪವರ್ಫುಲ್ ಅಂದ್ರೆ, ಯಾರ್ಯಾರು ಬೆನ್ನೋವಿಂದ ಒದ್ದಾಡ್ತಾ ಇದೀರೋ ಈಗ ಈ ಕ್ಷಣ ಮಾಡಿ ಇದನ್ನ, 5 ನಿಮಿಷಗಳಲ್ಲಿ ಬೆನ್ನೋವು ಮಾಯ ಆಗೋಗುತ್ತೆ, ಒತ್ತಡ ಕಡಿಮೆ ಆಗತ್ತೆ. ಅಷ್ಟು ಪವರ್ಫುಲ್ ಈ ಒಂದು ಮೇರುದಂಡ ಮುದ್ರಾ. ಅದಕ್ಕೆ ಓ ಆಲ್ ಓಕೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳುವ ಒಂದು ಮುದ್ರಾ ಇದು. ಜೊತೆಗೆ ಇದು ನಮ್ಮ ಕಿಡ್ನಿಯನ್ನು, ನಮ್ಮ ಲಿವರನ್ನು ಎರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಎರಡರಲ್ಲೂ ಏನಾದರೂ ಕಲ್ಮಶಗಳು ಇದ್ದರೆ ಅದನ್ನು ತೆಗೆದು ಹಾಕುತ್ತೆ. ನಮ್ಮ ದೇಹದಲ್ಲಿ
it will bring a calmness. It will help the organs. So hangagi all okay deha illinda hidu allina varege all okay guru anta heluva ondu mudra ee meru danda mudra. So yavaga yavaga nimge sustu ಒಂಥರ ಲೆಥಾರ್ಜಿ, ಒಂಥರ ಬೇಜಾರು, ಒಂಥರ ಯಾಕೋ ಹುಷಾರು ತಪ್ತಾ ಇದೆ ಅಂತ ಅನ್ಸುತ್ತೋ, ಇದನ್ನು ನಾವು ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಹುಷಾರು ತಪ್ಪತ್ತೆ ಅಂತ ಅಲ್ಲ, ಆದರೆ ನಿಮಗೇನೋ ಆಗುತ್ತೆ, ಏನೋ ಸರಿಗಿಲ್ಲ ಅಂತ ಅಂದ್ಕೊಂಡು ನಮಗೆ ನಾವೇ ಒಂದು ಕಾಯಿಲೆನ ಉಂಟು ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಅದೇ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಯ್ಯೋ ತಲೆನೋವು ಅಂತ ಇಲ್ಲದೆ ಇರೋ ಸಮಯದಲ್ಲಿ ಅನ್ಸುತ್ತಲ್ಲ, ಟಕ್ಕಂತ ಎರಡು ಕೈನೂ ಹಿಂಗೆ ಹಿಡ್ಕೊಂಬಿಡಿ, ಎವ್ರಿಥಿಂಗ್ ಇಸ್ ಓಕೆ, ಆಲ್ ಓಕೆ, ನನ್ನ ದೇಹ ಪರ್ಫೆಕ್ಟ್ ಆಗಿದೆ, ಐ ಆಮ್ ಫೈನ್ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ, ಪರ್ಫೆಕ್ಟ್ ಆಗಿರ್ತೀರಾ, ಟ್ರಸ್ಟ್ ಯು ಮೀ ಆನ್ ದಟ್. ಗೊತ್ತಾಯ್ತಾ? ಈ ಒಂದು ಮುದ್ರೆಯನ್ನ ನಮಗೆ ಕಲ್ಸ್ಕೊಟ್ಟಿದ್ದಕ್ಕೆ 92.7 ಬಿಗ್ ಎಫ್ಎಂನ ಆರ್ಜೆ ಪಟಾಕಿ ಶ್ರುತಿ ಅವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಧನು ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ರಾಶಿಯಲ್ಲಿ ರಾಹು ಇದ್ದಾನೆ. ರಾಹುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ನೋಡಿ. ಪಂಚಮದಲ್ಲಿ ರಾಹು ಮತ್ತು ಮಾಂದ್ಯರ ಯುತಿ ಅಷ್ಟೇನು ಶುಭವಲ್ಲ. ಚರ್ಮ ರೋಗ ಉತ್ಪತ್ತಿಯಾಗುವ ಸಾಧ್ಯತೆ, ಕೆಲವು ರೋಗಗಳ ಲಕ್ಷಣಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ತುಂಬ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದು ಧನು ರಾಶಿಯವರು. ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ಮಹಾತ್ಮ ಹಣಕಾಸಿನ ವಿಚಾರದಲ್ಲಾಗಿರಲಿ ಅಥವಾ ವಿದ್ಯಾ ವಿಚಾರದಲ್ಲಾಗಿರಲಿ ನಿಮ್ಮನ್ನು ಸಂಕುಚಿತಗೊಳಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಜಾಗ್ರತೆಯಾಗಿರಿ. ಅಗ್ನಿ ವಿಷಯದಲ್ಲಿ, ವಾಯುವಿನ ವಿಷಯದಲ್ಲಿ ಪರಿಹಾರ ಅರ್ಥವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ವಿಶೇಷವಾಗಿ ಕೊಬ್ಬರಿ ಸಕ್ಕರೆಯ ನೈವೇದ್ಯವನ್ನು ಮಾಡುವುದರಿಂದ ಶನಿ ಮಹಾತ್ಮನು ಪ್ರೀತನಾಗ್ತಾನೆ, ಕಷ್ಟ ನಿವೃತ್ತಿಯಾಗುತ್ತೆ, ಶುಭ ಉಂಟಾಗ್ತದೆ ಧನು ರಾಶಿಯವರಿಗೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಸಾಳೆ ಸಾತ ನಡೀತಾ ಇದೆ. ಆರೋಗ್ಯದ ತೊಂದರೆ ಇದ್ದದ್ದೆ, ಕೈಕಾಲು ಬತ್ತಿ ಬರೋದು, ಬಾಯಿ ಒಣಗೋದು, ಉಷ್ಣಶಿಖಾಳುವಂತಹ ದೋಷ ಬೇರೆ, ಇಡೀ ಶರೀರವೆಲ್ಲವೂ ಬಿಸಿ ಬಿಸಿ ಆಗುವಂತಹ ಸನ್ನಿವೇಶ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಆರೋಗ್ಯವು ಅತಿ ಕಾಳಜಿಯನ್ನು ವಹಿಸಿ, ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಇದೆ. ಪರಿಹಾರಕ್ಕಾಗಿ ನೀವು ಆರೋಗ್ಯ ಸಂಜೀವಿನಿ ಯಂತ್ರವನ್ನು ಧರಿಸಿ ಅಥವಾ ಆರೋಗ್ಯ ಸಂಜೀವಿನಿ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ. ಮೃತ್ಯುಂಜಯ ಜಪಾನುಷ್ಠಾನವೂ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದಿದೆ ಇಂದಿನ ದಿವಸ. ಮಕರ ರಾಶಿಯವರಿಗೆ ದೋಷ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು. ಕುಂಭರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಸ್ಥಾನದಲ್ಲಿ ಚಂದ್ರ, ದುಃಖದ ವಾರ್ತೆ. ಆರೋಗ್ಯದಲ್ಲೂ ವ್ಯತ್ಯಾಸ, ಮನಸ್ಸಿಗೆ ಸಮಾಧಾನ ಇಲ್ಲ, ಬಂಧುಗಳ ಆಗಮನ, ಔಪಚಾರಿಕವಾಗಿ ಅವರನ್ನು ಮಾತನಾಡಿಸುವಂತಹ ಒಂದು ಸ್ಥಿತಿ, ಬೆರೆತು ಮಾತನಾಡಿಸುವಂತಹ ಸ್ಥಿತಿ ಇಲ್ಲ, ಔಪಚಾರಿಕವಾಗಿ ಮಾತನಾಡಿಸುವಂತಹ ಸ್ಥಿತಿ. ಮಾತನಾಡಿಸಬೇಕಲ್ಲ ಅನ್ನುವಂತಹ ದೃಷ್ಟಿಯಿಂದ ಮಾತನಾಡಿಸೋದು ಔಪಚಾರಿಕವಾಗಿ. ದ್ವಿತೀಯದಲ್ಲಿ ಗುರು ಇದ್ದಾನೆ, ಹಣಕಾಸಿನ ಸೌಲಭ್ಯವು ಲಭಿಸುವಂತಹ ದಿವಸ. ಯೋಚನೆ ಮಾಡಬೇಕಾದ್ದಿಲ್ಲ, ಅವನು ನಿಮಗೆ ಲಾಭಾಧಿಪತಿ. ಲಾಭಾಧಿಪತಿಯಾದವನು ಧನಸ್ಥಾನದಲ್ಲಿದ್ದಾನೆ. ಲಾಭೇಶೇ ಧನಭಾವಸ್ಥೆ, ಧನ ಧಾನ್ಯ ಸಮನ್ವಿತ, ಧನಕ್ಕೆ ಕೊರತೆ ಇಲ್ಲ, ಧಾನ್ಯಕ್ಕೆ ಕೊರತೆ ಆಗೋದಿಲ್ಲ. ಒಟ್ಟಾರೆ ಕುಂಭರಾಶಿಯವರಿಗೆ ಶುಭದ ದಿವಸವಾಗಿರತಕ್ಕಂಥದ್ದು. ಪರಿಹಾರಕ್ಕೆ ಬೇಕಾ? ಪರಿಹಾರ ಬೇಕು. ಕಪ್ಪು ಧೇನುವಿಗೆ ಇವತ್ತಿನ ದಿವಸ ನೀವು ಗೋಗ್ರಾಸವನ್ನು ಕೊಡಬೇಕು. ಧೇನು ಅಂದರೆ ಹಸು, ಆಕಳು. ಕಪ್ಪು ಬಣ್ಣದ ಆಕಳಿಗೆ ನೀವು ಗೋಗ್ರಾಸವನ್ನು ಕೊಡುವುದರಿಂದ ನಿಮಗೆ ಇರತಕ್ಕಂತಹ ದೋಷ ಪರಿಹಾರವಾಗ್ತದೆ. ಮಾಡಿಕೊಳ್ಳಿ ಕುಂಭರಾಶಿಯವರು. ಮೀನರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಗುರಿಯನ್ನು ಮುಟ್ಟಿಸ್ತಾನೆ, ನದಿಯನ್ನು ದಾಟಿಸ್ತಾನೆ. ನದಿಯನ್ನು ದಾಟಿಸ್ಬೇಕಲ್ವೇ? ನದಿಯನ್ನು ದಾಟಿಸಬೇಕು ಅಂದರೆ ಯಾರು ಬೇಕು ಹೇಳಿ? ಅಂಬಿಗನ ಸಹಾಯ ಬೇಕಾಗಿರ್ತಕ್ಕಂಥದ್ದು. ಆ ಅಂಬಿಗ ಇದ್ದಾನೆ ಅಂದಾಗ ನಿಮಗೆ ಕೂತ್ಕೊಂಡ್ರಾಯ್ತು, ನಿಮ್ಮನ್ನು ನಿಧಾನವಾಗಿ ದಾಟಿಸ್ತಾನೆ. ಹಾಗಂತ ನೀವೇ ಹುಟ್ಟಾಗ್ತಾ ಹೋದರೆ ದೋಣಿ ಎಷ್ಟೊತ್ತಿ ಮುಳುಗೋಗುತ್ತೆ ಗೊತ್ತಾಗಲ್ಲ, ಸ್ವಲ್ಪ ಜಾಗ್ರತೆ ಬೇಕು. ಅದು ಅವರಿಗೆ ಕರತಲಾಮಲಕವಾಗಿರ್ತದೆ, ಕರತಲಾಮಲಕವಾಗಿರ್ತದೆ. ಕರತಲಾಮಲಕ ಅಂತಂದರೆ ಕರ ಅಂದರೆ ಇದು ತಲ ಈ ಭಾಗದಲ್ಲಿ, ಆಮಲಕ ಅಂದರೆ ನೆಲ್ಲಿಕಾಯಿ. ಆ ನೆಲ್ಲಿಕಾಯಿಯನ್ನು ಕರತಲ ಇದರಲ್ಲಿ ಇಟ್ಟುಕೊಂಡ್ರೆ ನಮಗೆ ಹೇಗೆ ಸ್ಪಷ್ಟವಾಗಿ ಗೋಚರವಾಗುತ್ತೋ ಅದೇ ರೀತಿಯಲ್ಲಿ ಆ ವೃತ್ತಿ ಅವರಿಗೆ ಅದರಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಆದ್ದರಿಂದ ಆ ಪರಿಣಿತಿಯನ್ನು ಹೊಂದಿದಂತಹ ಅಂಬಿಗರು ಮಾತ್ರ ನಮ್ಮನ್ನು ದಡಕ್ಕೆ ಸೇರಿಸಬಲ್ಲರು. ಅದೇ ರೀತಿಯಲ್ಲಿ
ಗುರುವಾಗಿದ್ದವನು ಮಾತ್ರ ನಮ್ಮ ಗುರಿಯನ್ನು ಮುಟ್ಟಿಸಬಲ್ಲ. ಆ ಅನುಗ್ರಹ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ದೈವಾನುಕೂಲ ಚೆನ್ನಾಗಿದೆ, ಗುರಿಯನ್ನು ಮುಟ್ತೀರಿ, ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ. ಪರಿಹಾರಾರ್ಥವಾಗಿ ಶನೇಶ್ವರನಿಗೆ ಸ್ವಲ್ಪ ಪ್ರಾರ್ಥನೆಯನ್ನು ಸಲ್ಲಿಸಿ, ಶನಿ ದೃಷ್ಟಿ ಇದ್ದದ್ದರಿಂದ ಪರಿಹಾರ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ದಿವಸ ಮೀನರಾಶಿಯವರು. ಹನ್ನೆರಡು ರಾಶಿಯವರು ಸಹಿತವಾಗಿ ಇವತ್ತಿನ ವಿಶೇಷವಾದಂತಹ ಏಕಾದಶಿ ಅರ್ಥಾತ್ ಉತ್ಪತ್ತಿ ನಾಮ ಏಕಾದಶಿ, ಏಕಾದಶಿಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಮೋಕ್ಷ ಪ್ರಾಪ್ತಿಯ ವಿಶೇಷ ಗುಣಲಕ್ಷಣಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಹನ್ನೆರಡೂ ರಾಶಿಯವರು ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ ಹನ್ನೆರಡು ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಏಕಾದಶಿಯ ಇವತ್ತಿನ ವಿಶೇಷತೆಯನ್ನು ಮುಗಿಸುವಂಥ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಸೋಮವಾರ, ಅದರಲ್ಲೂ ಪ್ರದೋಷ ಪೂಜೆ, ಸೋಮ ಪ್ರದೋಷ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಶ್ರೀನಗರದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಶಿವನಿಗೆ ಅಭಿಷೇಕಾದಿಗಳನ್ನು ನೋಡಬೇಕಾಗಿರ್ತಕ್ಕಂಥದ್ದಿದೆ. ನಾಳೆಯ ದಿವಸ ಅಭಿಷೇಕ ಪೂಜೆ ಇದನ್ನೆಲ್ಲವನ್ನು ನಾಳೆ ಸಮಗ್ರವಾಗಿ ನೋಡಿಕೊಳ್ಳಿ, ಶಿವನ ಆರಾಧನೆಯಲ್ಲಿ ಪಾಲ್ಗೊಳ್ಳಿ, ಜೊತೆಯಲ್ಲಿ ಪ್ರದೋಷ ಪೂಜೆಯನ್ನು ಆಚರಿಸ್ಕೊಳ್ಳಿ, ಶುಭವಾಗುತ್ತೆ ನಾಳೆಯ ದಿವಸ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಏಕಾದಶಿ ಆಚರಿಸ್ಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶುಭಮಸ್ತು, ಮಂಗಳವಾಗಲಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಓಂ ವಿಷ್ಣುರ್ಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವಿವೇರ್ಜಾಗೋಸಿ ಯೋ ಅಸ್ಕವಾತ್ರ ಸದಸ್ತಂ ವಿಚಕ್ರಮಾಣ ಶ್ರೇದೋರು ಗಾಯ. ಓಂ ವಿಷ್ಣೋ ರರಾಟಮಸಿ ವಿಷ್ಣೋ ಅಪೃಷ್ಟಮಸಿ ವಿಷ್ಣೋ ಸ್ತಪ್ತ್ರೇಸ್ತೋ ವಿಷ್ಣೋ ಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಯ್ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ದದೇ ಪದಂ ಸಮೂಢಮಸ್ಯ ಪಾಂಸುರೇ ಸಪರಿವಾರ ಸಹಿತ ಶ್ರೀ ವೆಂಕಟೇಶ್ವರಾಯ ನಮಃ, ಶ್ರೀನಿವಾಸಾಯ ನಮಃ, ಮಹಾಮಂಗಲನೀರಾಜನಂ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.